ವೀಕ್ಷಕರೇ, ದೈಜಿವಡ್ ಕಾಂತಿಪ್ಪು ಎಲ್ಲಾ ವೀಕ್ಷಕರಿಗೆ ಹಾಯ್ ಮಾತಾಡುರಲೆ. ಇದು ಕುಂದಾಪುರ ಭಾಷೆಗೆಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಎಸ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೂರು ಮುತ್ತುಗಳಿದ್ರು. ಅವ್ರು ಬೇರೆ ಯಾರು ಅಲ್ಲ, ಕುಂದಾಪುರದ ಮೂರು ಮುತ್ತುಗಳ. ಇವ್ರ ಬಗ್ಗೆ ನಾ ಜಾಸ್ತಿ ಹೇಳ್ಕಂತಿಲ್ಲ, ಎಂತಕ್ಕಂತ ಹೇಳ್ರೆ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತ. ಮೂರು ಮುತ್ತು ಅಂತೇಳಿ ಹೇಳಿದ್ರು ಸಾಕ, ಎಲ್ಲರ ತಲೆಗೆ ಒಪ್ಪುದು. ಯಾರು ಹೇಳಿ? ಸತೀಶ್ ಪೈ, ಸಂತೋಷ್ ಪೈ, ಹಾಗೆ ಅಶೋಕ್ ಶಾನ್ಭೋಗ್ರಿ ಅವರು. ಎಸ್, ನಾವು ಸುಮಾರು ಸಮಯದಿಂದ ಕಾರ್ಯಕ್ರಮಕ್ಕೆ ಕರ್ಸ್ಕಂದಳಿ ಮಾಡಿತ್ತ. ಆದ್ರೆ ಒಂದು ಯಾವ್ದಾರು ಒಂದು ಕಾರ್ಯಕ್ರಮಕ್ಕಿಂತ ಒಂದು ಒಳ್ಳೆ ಗಳಿಗೆ ಕೂಡಿ ಬರ್ಕಂದಲ್ಲಿ ಹೇಳ್ತಾರಲ್ಲ, ಹಾಗೆ ಇವತ್ತೊಂದು ಒಳ್ಳೆ ಗಳಿಗೆ ಕೂಡಿ ಬಂದಿದ್ ಕಾಣಿ. ಇವ್ರು ಮೂರು ಜನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರ. ಹಾಗೆ ಸುಮಾರು ಜನ ಇವರ ಅಭಿಮಾನಿಗಳು ಕೂಡ ಇವರೊಟ್ಟಿಗೆ ಮಾತಾಡ್ಕಂದಲ್ಲಿ ಕಾಯ್ತಾ ಇರ್ತಾರೆ. ನೀವು ಕೂಡ ಇವತ್ತಿನ ಕಾರ್ಯಕ್ರಮ ಕಾಣಿ, ಹಾಗೆ ಇವರೊಟ್ಟಿಗೆ ಮಾತಾಡಿ, ಹಾಗೆ ಇವರಿಗೂ ವಿಶೇಷನ ತಿಳಿಸ್ಲಕ್ಕ ಫೋನ್ ಮಾಡಿ. ಅದಕ್ಕಿಂತ ಮುಂಚೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಸರ್, ನಮ್ಮ ಮೂರು ಜನರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಮಸ್ಕಾರ ಮಾರಯ್ಯರೆ, ಎಲ್ರಿಗೂ ನಮಸ್ಕಾರ ಮಾರಯ್ಯರೆ ಅಂತ ಹೇಳ್ತಿದ್ರು. ಸರ್, ನಿಮ್ಮನ್ನೆಲ್ಲ ನಾಟಕದ ಮೂರು ಜನ ಕಾಮಕ್ಕೆ ಒಂದು ಖುಷಿ, ಹಾಗೆ ನಿಮ್ಮ ಪ್ರೋಗ್ರಾಮಿಗೆ ಹಾಗೆ ಸರ್, ಒಬ್ಬೊಬ್ರು ಬಂದ್ರೆ ನಮಗೂ ಕೂಡ ಬೇಜಾರು. ನಾನು ಅದೇ ಹೇಳ್ತಿದ್ದೆ, ಬಂದ್ರೆ ಮೂರು ಜನ ಒಟ್ಟಿಗೆ ಬನ್ನಿ ಸರ್ ಪ್ರೋಗ್ರಾಮಿಗೆ ಅಂತೇಳಿ. ಇವತ್ತು ಮೂರು ಜನ ಒಟ್ಟಿಗೆ ಬಂದ್ರೆ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂದಿತ್ತು ಅಂತೇಳಿ ಹೇಳಕ್ಕೆ ಫಸ್ಟ್ ಸತೀಶ್ ಸರ್ ಹತ್ರ ಹೇಳ್ತೆ, ಮಾತಾಡ್ತೆ. ಹೆಂಗೆ ಸರ್ ಲಾಕ್ಡೌನ್ ಡ್ರಾಮಾ ಎಲ್ಲ ಹೆಂಗಿತ್ತು? ಅದೇ ಲಾಕ್ಡೌನ್ ಆಗಿ ಈಗ ಅದೇ ತುಂಬಾ ಬೇಜಾರು. ಎಂತಕ್ಕಂದ್ರೆ ನಾವು ಹೆಚ್ಚು ಜನರ ಸಂಪರ್ಕದೊಳಗೆ ಸ್ಟೇಜ್ ಹತ್ತಿ ರಾತ್ರಿ ಮಲ್ಕೊಂಡ್ರು, ಈಗ ಸ್ವಪ್ನದಲ್ಲೂ ಪಾರ್ಟ್ ಮಾಡತ್ತ ಆ ರೀತಿ ಆಯ್ತು ನಮಗೆ. ಸುಮಾರು 25 ವರ್ಷದಿಂದಲೂ 25-20 ಸಣ್ಣದಿಂದಲೂ ನಾವು ನಾಟಕದಲ್ಲಿ ಇತ್ತು. ಆದರೆ ಮೂರು ಮೂತ್ತು ಆದಂತರ ಸ್ವಲ್ಪ ಬ್ಯುಸಿ ಶೆಡ್ಯೂಲ್. 25 ವರ್ಷದಿಂದಲೂ ಈ ನಾಟಕ ಕಾಯಕದಲ್ಲಿತ್ತು. ರಾತ್ರಿ ನಿದ್ರೆ ಬತ್ತಿಲ್ಲ, ಹಗಲೊತ್ತಿಗಳದು ಲೇಟ್ ಆಯ್ತು. ಈಗ ಒಂದು 2 ವರ್ಷದಿಂದ ಈ ಲಾಕ್ಡೌನ್ ಆದ್ರಿಂದ ಭಾರಿ ಕಷ್ಟ ಆಗ್ತಿತ್ತು. ಆರ್ಥಿಕವಾಗಿ ಎಲ್ರಿಗೂ ಕಷ್ಟ, ಭಾರಿ ಕಷ್ಟ ಆಯ್ತು ಅಂದ್ರೆ ಕುಂದಾಪುರ ಭಾಷೆಯಲ್ಲಿ ಹೇಳಿದ್ರೆ ಕಿಶೆಲ್ ಹಾವು ಮಲ್ಕೊಂಡು ಆ ರೀತಿ ಕಿಶಿ ವಟ್ಟಿ ಆಯ್ತು. ಹೌದು, ಹಂಗಾಯ್ತು, ಭಾರಿ ಕಷ್ಟ ಆಗ್ತಿತ್ತು. ಇನ್ನು ಕಾಣಕ್ಕೆ ಅಂತ ಇನ್ನು ಚೌತಿ ನಂತರ ಸುರತ್ತ ಕಾಣಕ್ಕೆ. ಹೌದು ಹೌದು ಹೌದು, ಹೌದು ಸಿಗುತ್ತೆ ಅಂತ ಆಶೆ ಇತ್ತು. ಇನ್ನು ಕಾಣಕ್ಕೆ ಹೌದು. ಹಂಗೆ ಅಶೋಕ್ ಸರ್, ನಿಮ್ಮ ನಾಟಕ ಅಂತೇಳಿ ಹೇಳ್ರೆ ಮನೆ ಮಂದಿ ಎಲ್ಲ ಹೋತ್ರು ಹೋಗಿ ಕೂತ್ಕಂತಾರೆ ನಾಟಕ ಅಷ್ಟು. ಅಂದ್ರೆ ನೀವು ಅಂದ್ರೆ ಸರಿ ಸರ್, ಅಂದ್ರೆ ಅಯ್ಯೋ ಇವ್ರ ನಾಟಕ ಇವತ್ತು ನಾವು ಮಿಸ್ ಮಾಡ್ಕಾರಿಲ್ಲ, ಫುಲ್ ನಾಟಕ ಕಾಣಕ ಅಂತೇಳಿ. ಆದ್ರೆ ಈಗ ಒಂಚೂರು ಎಲ್ಲ ಗ್ಯಾಪ್ ಆಯ್ತಲ್ಲ ಅಂತೇಳಿ, ಹಿಂಗೆ ಅದ್ರೆ ಎಲ್ಲರೂ ಅಂದ್ರೆ ಎಲ್ಲ ಫೀಲ್ಡಿಗೂ ಹಂಗೆ ಐತೆ ಅಂತ ಹೇಳಕ್. ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್, ಅಂದ್ರೆ ನೀವು ನಾಟಕ ಮಾಡ್ತಾ ಇದ್ದಾರಲ್ಲ ಅದ್ರಲ್ಲೇ ಇದ್ದಾರೆ, ಏನು ಒಂದಿನ ಇಲ್ಲ ಅಂತೇಳಿ ಹೇಳಿದ್ರೆ ನಿಮ್ಗೆ ಎಲ್ಲ ಒಂಥರ ಏನೋ ಒಂದು ಮಿಸ್ ಆದಂಗೆ ಆಯ್ತು. ಹೆಂಗ ಹೆಂಗ ಆತೀತು ಇಷ್ಟು ದಿನ? ಹೆಂಗಾಗ್ತಿತ್ತು ಅಂದ್ರೆ ನಮ್ಗೀಗ ಬೇರೆ ಉದ್ಯೋಗ ಇಲ್ಲ, ಅಂದ್ರೆ ನಾವು ಇದನ್ನೇ ಪ್ರೊಫೆಷನ್ ಮಾಡ್ಕೊಂಡಿತ್ತಲ್ಲ, ಅದಕ್ಕೆ ನಮ್ಗೀಗ ಲಾಕ್ಡೌನ್ ಆದ್ಮೇಲೆ ನಮ್ಗೆ ಬೇರೆ ಉದ್ಯೋಗ ಮಾಡ್ಲಿಕ್ಕೂ ಆಗುದಿಲ್ಲ. ನಾವು ನಾಟಕವೇ ಮಾಡಿ ಇರ್ಲಿಕ್ಕೆ ಹೋಗಿ ಬೆಳಿಗ್ಗೆ ಎದ್ರು ಕುಳಿದ್ರೆ ಎಂಥದ್ದು ಮನೆ ಬಡ್ದಿ ಒಳಗೆ ಕೂಕೊಂಡ್ಕ ಸುಮ್ಮನೆ. ಈಗ ನಾಟಕಕ್ಕೆ ಹೋಗಿ ಅದು ಅಭ್ಯಾಸ ಆಯ್ತು, ಕಿಶಿಯು ತುಂಬ್ತಿತ್ತು. ಈಗ ಪಾರ್ಟ್ ಮಾಡೋಕೆ ಇಲ್ಲ, ಕಿಶಿಯು ಖಾಲಿ ಆಯ್ತು, ಮನೆ ಒಳಗೆ ಕೂಕೊಂಡ್ಕ ಬೇರೆ ಉದ್ಯೋಗ ಮಾಡೋಕೆ ಇಲ್ಲ. ನಮ್ಮ ಕಲಾವಿದರ ಅವಸ್ಥೆ ಅಂದ್ರೆ ಈ ಕುಂದಾಪುರ ಭಾಷೆಯಲ್ಲಿ ಹೇಳಿದ್ರೆ ವಾಲಿ ಕಳೆದೋಯ್ತು ಅಂತ, ಹಂಗಾಯ್ತು ನಮ್ದು ಅವಸ್ಥೆ. ಅದು ಎಲ್ಲ ರೀತಿಯಲ್ಲಿ ಮಿಸ್ ಆಯ್ತು ನಮ್ಗೆ. ಎಲ್ರಿಗೂ ಪರ್ಮಿಷನ್ ಹೋಗರು ಸುರಾರ್ ಜನ ಸೇರಕಿಲ್ಲ ಅಂದ್ಕೊಂಡು ನಮ್ಗೆ ಉದ್ಯೋಗ ಇಲ್ಲ ಅಂತ ಲೆಕ್ಕ. ಶಾಲಿ ಕಾಲೇಜ್ ಸ್ಟಾರ್ಟ್ ಆರ್ ಕೂಡ ನಮ್ದು ಸ್ಟಾರ್ಟ್ ಆಯ್ತಾಳೆ ಆರ್ ತಳಿ ಎಣಿಸದ್. ಈ ಸಲ ಶಾಲಿ ಕಾಲೇಜು ಸ್ಟಾರ್ಟ್ ಆಯ್ತು, ನಮ್ಗಂತೂ ಬಿಡುಗಡೆ ಆಗು ಚಾನ್ಸ್ ತೋರ್ಲಿಲ್ಲ. ಹಾಗೆ ಸಂತೋಷ್ ಸರ್, ನಿಮ್ದು ಹಾಗೆ ನಿಮ್ಮ ಆಕ್ಟಿಂಗ್ ಅಂದ್ರೆ ಅಷ್ಟು ಖುಷಿ ಅಂದ್ರೆ ಎಲ್ಲರಿಗೂ, ನನ್ಗಂತಲ್ಲ ಹೆಚ್ಚಿನ ಜನರಿಗೆ ನಿಮ್ಮ ಆಕ್ಟಿಂಗ್ ಅಲ್ಲ ಅಂತಲೇ ಇಷ್ಟ. ನೀವು ಹೇಳಕ್ ಸರ್ ಹೆಂಗೆ ಹೆಂಗ್ ನಡೀತಿತ್ತು ಈಗ ಅಂತೇಳಿ? ಒಂದು ರೀತಿ ಲಾಕ್ಡೌನ್ ಇಂದ ನಮ್ಮ ಬಾಡಿ ಸ್ವಲ್ಪ ಡೌನ್ ಆಯ್ತು. ಒಂದು ಮತ್ತೆ ನಾವು ಹೆಚ್ಚು ಯಾವಾಗಲೂ ನಾವು ಬಂದು ಮಲಗೋದು ಮಧ್ಯಾಹ್ನ 1-2 ಗಂಟೆ ಹೇಳೋದು, 6 ಗಂಟೆ ಅಂತ ಕಾಣಲೇ ಇಲ್ಲ. ಈ ಲಾಕ್ಡೌನ್ ಆದ್ರಿಂದ ಬೆಳಿಗ್ಗೆ 6 ಗಂಟೆ ಹೆಂಗಿರುತ್ತೋ ವಾತಾವರಣ ಅಂತ ಕಂಡಂಗೆ ಆಯ್ತು. 2 ವರ್ಷದಿಂದ ಅದೊಂದು ಕಂಡಂಗೆ ಆಯ್ತು. ಅಂದ್ರೆ ಲಾಕ್ಡೌನ್ ಅದೊಂದು ನಮ್ಗೆ ಗೊತ್ತಾದ ವಿಷಯ ಹಾಗೆ. ಮತ್ತೆ ಅದೊಂದು ಇವ್ರು ಹೇಳಿದಾಗೆ ನಮ್ಗದು ಲೈಟ್ ಬಿದ್ದು ಜನರು ಎದ್ದು ಸುಮಾರು ಜನ ಕೂತ್ಕೊಂಡು ಫಾಲ್ಟ್ ಮಾಡಿ 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 ಈಗ ಮನೆಯಲ್ಲಿ ಅಂತ ಯಾರು ಆ ಮನೆಯವ್ರದ್ದು ಮುಖ ಕಾಣಕ್ಕೆ, ಮನೆಯ ಮುಖ ಕಾಣಂದ್ರೆ ಎಲ್ಲ ಮೊಬೈಲ್ ಮುಖ ಕಾಣ್ತಾ ಇರ್ತದೆ. ಹಂಗಂಗೆ ಅಂದ್ರೆ ಆ ಟೈಪ್ ಒಂದು ಮಿಸ್ಸಿಂಗ್ ಆಯ್ತು ಅಂದ್ರೆ ಹಾಗೆ. ತಿರ್ಗಾಟದಲ್ಲಿ ಇಪ್ಪವ್ರು ನಾವು ಹೆಚ್ಚಾಗಿ ಹೆಚ್ಚು ತಿರ್ಗಾಟದಲ್ಲಿ ಬೇರೆ ಬೇರೆ ಊರು. ನಾವು ಊರಲ್ಲಿ ಚೌತಿ ಕಾಣದೆ ಎಷ್ಟೋ ವರ್ಷ ಆಯ್ತು, ನವರಾತ್ರಿ ಕಾಣದೆ ಎಷ್ಟೋ ವರ್ಷ ಆಯ್ತು, ಹಬ್ಬ ಕಾಣದೆ ಎಷ್ಟೋ ವರ್ಷ ಆಯ್ತು. ಆದ್ರೆ ಎಲ್ಲ ಬೇರೆ ಊರಲ್ಲಿ ಹೋಗಿ ನಾವು ಆಚರಿಸ್ಕಂತಿತ್ತು ಅವರೊಟ್ಟಿಗೆ ಸೇರ್ತಿತ್ತು. ಈ ಸಲ ಹಬ್ಬವೂ ಇಲ್ಲ, ಆಚರಿಸ್ಕೊಂಬಿಲ್ಲ, ಎಂಥದ್ದು ಇಲ್ಲ, ಹಂಗಾಗಿ ಹೋಯ್ತದೆ. ಅದೇ ನಾವು ಮನೇಲಿ ಗಣಪತಿ ಹಬ್ಬ ನಾವು ಆಚರಿಸಿದ್ರು, ಯಾರು ಕಾಣದಿದ್ದಷ್ಟು ಜಾಸ್ತಿ ಗಣಪತಿ ನಾವು ಕಾಣ್ತಿತ್ತು. ನಿಮ್ಗೀಗ ಏನೋ ನಿಮ್ಮ ನಿಜ ಜೀವನದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, ಅದು ಅದಕ್ಕೊಂದು ಹಬ್ಬ ಬಂತು ಅಂದ್ಕೊಂಡು ನಿಮ್ಗೆ ಖುಷಿ. ನಮ್ಮ ಈ ಪ್ರೊಫೆಷನಲ್ ಹೆಂಗಂದ್ರೆ ಡೈಲಿ ಹಬ್ಬವೇ, ನಾವು ಎಲ್ಲ ಫಂಕ್ಷನ್ಗೆ ಹೋಗೋದು, ಎಲ್ಲ ಫಂಕ್ಷನ್
ಮನೆಗೆ ನಮ್ಮ ಕಾರ್ಯಕ್ರಮ. ಆದ್ರಿಂದ ನಾವೊಂದು ಆ ಲೆಕ್ಕದಲ್ಲಿ ನಮಗೊಂದು ದೇವರು ಒಂದು ಭಾಗ್ಯ ಕರುಣಿಸಿದ ಅಂತ ಹೇಳಲಕ್ಕೆ. ಹೌದು, ಯಾರಿಗಾರ ಒಂದು ವರ್ಷಕ ನಾಳೆ ಯುಗಾದಿ, ನಾಳೆ ಚೌತಿ, ಹಿಂಗೆ ಹಂಗೆ ಆಗಿದ್ದ ಮಾತ್ರ ಅವ್ರಿಗೆ ಗಮ್ಮತ್ತು. ಬಾಕಿ ದಿವಸ ಎಲ್ಲ ಮನೆಯಲ್ಲಿ ಮಾಮೂಲಿ. ನಮ್ಗೆ ಹಂಗಲ್ಲ, ಡೈಲಿ ಹಬ್ಬವೇ ಹಬ್ಬವೇ. ಒಂದು ದಿವಸ ಗೆಂಡ, ಇಲ್ಲಿ ಚೌತಿ, ಇಲ್ಲ ನವರಾತ್ರಿ. ಹೌದು, ಇದನ್ನೆಲ್ಲ ಅನುಭವಿಸಿ ಇದ್ದಿದ್ದು 25 ವರ್ಷದಿಂದ ಈಗ ಒಂಥರ ಒಂಥರ ಮಂಕ್ ಮಂಕ್ ಬಡ್ದಂಗ ಆಯ್ತು. ಈಗ ಹೌದು, ನೀವು ಕರ್ದ್ರಿಗೆ ಓಡಿ ಬತ್ತಿತ್ತು. ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು, ಲೈಟ್ ಗಿಟ್ ಎಲ್ಲ ಬಿದ್ದ. ಈಗ ನಮ್ಮ ಕಾರ್ಯಕ್ರಮದಾಗೆ ಮೂರು ಮುತ್ತುಗಳಿದ್ರು, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಇವಳು ಕಲಾಶ್ರೀ ತನ್ವಿತಾ ಅಂತ ಹೇಳಿ, ಯೋಗ ಪಟು. ಅದೇ ಅವ್ರು ಹೇಳ್ತಿದ್ರು, ಅಂದ್ರೆ ನೀವಂದ್ರೆ ನಿಮ್ಗೆ ಸುಮಾರು ಜನ ಎಲ್ಲ ಮಾತಾಡ್ತಾ ಇರ್ತಾರಲ್ಲ ಸರ್, ಹಂಗೆ ಗುರುತು ಸಿಕ್ಕುದಿಲ್ಲ. ಅವಳು ವಿಶ್ ಮಾಡಿದಾಳು. ಹಂಗೆ ವೀಕ್ಷಕರೆ, ನಿಮ್ಗೆ ನಮ್ಮ ಇದು ಮೂರು ಮುತ್ತು ಕಲಾವಿದರಿಗೆ ವಿಶ್ ಮಾಡು ಕಂಬಾಗಿದ್ರೆ ಕಾಲ್ ಮಾಡ್ಲಕ್ಕ ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿತ್ತು, 08204295570. ಹಂಗೆ ಇನ್ನೊಂದು ನಂಬರ್ ಇತ್ತು, 7338637689. ಇದಕ್ಕೆ ಈ ನಂಬರಿಗೆ ಕಾಲ್ ಮಾಡಿ ಅವರೊಟ್ಟಿಗೆ ಮಾತಾಡ್ಲಕ್ಕ. ಹಂಗೆ ಮತ್ತೊಬ್ರು ಕಾಲ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ ವಿಕ್ಟರ್ ಅಂತೇಳಿ, ಕುಂದಾಪುರದಿಂದ ಕಾಲ್ ಮಾಡ್ತಾ ಇದ್ರು. ಹಲೋ, ನಮಸ್ತೆ ವಿಕ್ಟರ್. ನಮಸ್ತೆ. ಟಿವಿ ವಾಲ್ಯೂಮ್ ಅನ್ನು ಚೂರು ಮ್ಯೂಟ್ ಮಾಡಿ ಅಕ್ಕ. ನಮ್ಮ ಅತಿಥಿಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ? ಸುಮಾರು ಜನ ಅಭಿಮಾನಿಗಳಿದ್ರೆ ಕಾಲಿಗೆ ಸುಮಾರು ಜನ ಟ್ರೈ ಮಾಡ್ತಾರೆ. ಇವತ್ತಂದ್ರೆ ಕಾಲ್ ಅವ್ರ ಜೊತೆ ಮಾತಾಡ್ಕೊಂಡ್ ಮತ್ತೆ ನಿಮ್ಮೊಟ್ಟಿಗೂ ಮಾತಾಡಕ್ಕೆ, ಯಾಕಂದ್ರೆ ನಮ್ ಟೈಮ್ ಸ್ವಲ್ಪ ಕಡಿಮೆ ಇತ್ತು. ಹಂಗೆ ಸರ್, ನಾನು ಫಸ್ಟ್ ಈಗ ನಿಮ್ಮ ಹತ್ರ ಮಾತಾಡೋದು ನಿಮ್ ತಂದೆ ಬಗ್ಗೆ. ನಾನು ಕೇಂಕ ಅವ್ರ ಬಗ್ಗೆ ಮಾತಾಡ್ತೀರ, ಒಂದು ಏನೋ ಒಂಥರ ನಮ್ ಮಿಸ್ ಅಂದಲ್ಲಿ ಹೇಳಕ್ ಅವ್ರ ಬಗ್ಗೆ ಹೇಳಿದಾರೆ. ನಮ್ ತಂದೆ ಹೆಸರು ಬಾಲಕೃಷ್ಣ ಪೈ ಅಂತ. ಆದ್ರೆ ಯಾರಿಗೂ ಬಾಲಕೃಷ್ಣ ಪೈ ಅಂದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹೌದು, ಕುಳ್ಳಪ್ಪು ಅಂದ್ರೆ ಆಕ್ಚುಲಿ ಅವ್ರ ಹೆಸರು ಅಪ್ಪು ಅಪ್ಪು ಅಂತ ಪ್ರೀತಿಯಿಂದ ಎಲ್ಲ ಕರಿತಿದ್ರು. ಹೈಟ್ ಕುಳ್ಳಕ್ಕಿರೋದ್ರಿಂದ ಕುಳ್ಳಪ್ಪು ಅಂತ. ಈ ನಾಟಕ ಅಂತ ಹೇಳಿ ಏನು ಪ್ರಾರಂಭ ಮಾಡಿದ್ದು ಕುಂದಾಪುರದ ಮಟ್ಟಿಗೆ 1951 ಅವ್ರು ಹುಟ್ಟಿದ್ದು 32 ಏಪ್ರಿಲ್ರಲ್ಲಿ, 1932 ಏಪ್ರಿಲ್ 12, ಅನಂತರ 52 ಸಣ್ಣ ವಯಸ್ಸಿನಿಂದಲೂ ಒಂದು ಯಕ್ಷಗಾನ ಚಟ, ಹರಿಕಥೆ ಚಟ, ಹೂವಿನ ಕೋಲು, ಈ ಹುಲಿವೇಷ ಬಂದರೆ ಅದರಿಂದ ಒಪ್ಪೋದು, ಒಂದು ಪಿಕ್ಚರ್ ಆ್ಯಕ್ಟರ್ ಆಗಬೇಕಂತೇಳಿ ಅದು ನಾ ಕಲಿಯೋದ ಬಗ್ಗೆ ಕಲ್ತದ್ದು. 9ನೇ ಕ್ಲಾಸ್ ಆದರೂ ಶಾಲೆ ಹೋಗು ಹೋಗು ಅಂತ ಹೇಳಿದ್ರು, ಕೇಳೋದಿಲ್ಲ. ಅಮ್ಮ ಅಂದರೆ ಮಜ್ಜಿ ಚಂದ ಮಾಡಿ ಒಂದು ಮುದ್ದಾಗಿ ಬೆಳೆಸಿದ್ರು. ಆದ್ದರಿಂದ ಎಲ್ರಿಗೂ ಪ್ರೀತಿಯವಾಗಿ ಒಂದು ನಾಟಕ ಕಂಪೆ ನಾಟಕ ಅಂದರೆ ನಮ್ಮನೆ 51ನೇ ಇಸ್ವಿಯಿಂದ ಇವತ್ತಿನ ತನಕೂ ನಾಟಕ ಅಂತ ನಾಟಕ ಆಗಿ ಮುಡಿಪಿತ್ತ ಜನ ಅವರು. ಏನಂದರೆ ನಾಟಕಕ್ಕಾಗಿ ಅವ್ರು ಏನೂ ಅದರಿಂದ ಸಂಪಾದನೆ ಮಾಡಲಿಲ್ಲ. ಇದೊಂದು ನಾನು ಎಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹುಡುದಿಂದ ಅವರು ಸಾಯೋ ತನಕ 5 ಪೈಸೆ ನಾಟಕದಿಂದ ಸಂಪಾದನೆ ಅಂತ ಮಾಡೋದಿಲ್ಲ. ಅವ್ರು ಎಂತಂದರೆ ನನ್ನ ಕಲೆ ನಾನು ಮಾರ್ಕೊಳ್ಳೋದಲ್ಲ ಅಂತ ಅವ್ರದ್ದೊಂದು ಪ್ರತೀತಿ ಇತ್ತು. ಆದ್ದರಿಂದ ಅವರು ಜನನ ಎಂಟರ್ಟೈನ್ಮೆಂಟ್ ಮಾಡೋದು ಎಲ್ಲಿ ತನಕ ಅಂದರೆ ಅವರಿಗೆ ಸತ್ತೋರ ಮನೆ ಹೋಗಿ ಅಲ್ಲಿ ನೆಗಡಿಸಿ ಬರುವಂಥ ಒಂದು ಒಂದು ಇದಿತ್ತು ಅವರಿಗೆ, ವ್ಯಕ್ತಿತ್ವ ಇತ್ತು. ಹೌದು, ಅಲ್ಲಿ ಆ್ಯಕ್ಚುಲಿ ಆ ವಾತಾವರಣದಲ್ಲಿ ನೆಗಾಡ್ತಿದ್ರು. ಸತ್ತೋರ ಮನೆಯಿಂದ ಸರಿ ಇವರು ಕುಳ್ಳಪ್ಪ ಬಂದಂದ್ರೆ ನೆಗಡಿಸೋದು ಅಂದರೆ ಅವರು ಹಾಗೆ. ಅವರು ನನ್ನ ಸಾವು ಸಮೇತ ಆಗೋತಿ ಅವ್ರು ಹೇಳಿದ್ನ ಮಾತ್ರ ಹಾಗೆ, ನನ್ನ ಸತ್ರು ಎಲ್ಲ ಎಂತಕ್ಕದು ಕಾಮನ್, ಎಲ್ರಿಗೂ ಗೊತ್ತಿತ್ತಲ್ಲ, ಎಂತಕ್ಕೆ ನೀವು ಅಳುದು ಗಿಳುದೆಲ್ಲ ಬೇಡ, ನೆಗಾಡ್ತಾ ಖುಷಿಯಲ್ಲಿ ಕಳಿಸಿಕೊಡಿ ಅಂತ ಹೇಳ್ಕೊಂಡು ಅಂತ ಹಾಸ್ಯ ಪ್ರವೃತ್ತಿ ಅವರು. ಆದ್ದರಿಂದ ನಾಟಕಕ್ಕೆ ಅವರು 26 ವರ್ಷದ ಹಿಂದೆ ಈ ಟಿ ವಿ ಮಾಧ್ಯಮ ಎಲ್ಲ ಬಂದಾಗ
ನಾಟಕ ಜನ ಬಪ್ಪದ್ ಕಮ್ಮಿ ಆದ ಕೂಡಲೇ ನನ್ನ ನಾಟಕ ಬೇಡಪ್ಪಯ್ಯ ನಾವು ಇದ್ರ ಒಳಗೆಲ್ಲ ಒಂದು 30 ಜನ ಇರುತ್ತೆ ಇದ್ರ ಕಾಂಬಕ್ಕೆ ಒಂದು 20 ಜನ ಇರುವುದಿಲ್ಲ ಇತ್ತು ಎಲ್ಲ ಟಿ ವಿ ಟಿ ವಿ ಅದೊಂದು ಅಟ್ರಾಕ್ಷನ್ ಆಗ್ತಿತ್ತಲ್ಲ ಆಗ ಒಂದು ಹಠಪಟ್ಟು ಎಂತಾದರೂ ನಾನು ಆ ನಾಟಕನ ಬಿಡುವುದಿಲ್ಲ ಜನ ಅಪಾಸ್ ನಾಟಕ ಬಪ್ಪು ಹಂಗೆ ಮಾಡುತ್ತೆ ಅಂತ ಹೇಳ್ಕೊಂಡು 95ನೇ ಇಸ್ವಿ ಒಂದು ಮೂರು ಮುತ್ತು ಅಂತೇಳಿ ಒಂದು ನಾಟಕವನ್ನು ಬರೆದ್ರು ಅಂದರೆ ಫುಲ್ಲು ಕಾಮಿಡಿ ಮಾಡುವ ಆಗ ಜನ ಖಂಡಿತ ಆಡಿಯನ್ಸ್ ಬರ್ತಾರೆ ಅಂತ ಅದೇ ನೋಡಿ ನಾವು ಬೇಡ ಬೇಡ ಅಂತಿದ್ದವರ 25 ವರ್ಷದಿಂದ ಮಾಡಿ 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 ಈಗ ಎಲ್ಲಿ ತನಕ ಅಂತ ಹೇಳಿದರೆ ಅದೇ ಹೆಸರು ಫೇಮಸ್ ಆಯಿತು ಅದರಿಂದ ನಾವೊಂದು ವಿದೇಶ ನೋಡ್ತು ಭಾರತ ದೇಶದಾದ್ಯಂತ ಸಂಚರಿಸ್ತು ಆದ್ದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನೊಂದು ತುಂಬ ಕ್ರೆಡಿಟ್ ಹೇಳ್ತೇನೆ ಹೌದು 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 ಓಕೆ ಹಾಗೆ ಮತ್ತೊಬ್ಬರು ರೆಡಿ ಇದ್ರು ಮಾತಾಡೋಕೆ ನಿಮ್ಮೊಟ್ಟಿಗೆ ನಂದಕುಮಾರ್ ಅಂತೇಳಿ ಅವರೊಟ್ಟಿಗೆ ಮಾತಾಡುವ ಹಲೋ ನಮಸ್ತೆ ಹಲೋ ಎಲ್ಲಿಂದ ಫೋನ್ ಮಾಡ್ತಿದ್ರಿ ಬೈಂದೂರಿಂದ ಮೇಡಂ ಬೈಂದೂರಿಂದ ಬೈಂದೂರು ಬೈಂದೂರು ಹೇಳಿ ಸರ್ ಹಲೋ ಕೇಂತಿ ಹೇಳಿ ಮಾತಾಡಿ ಓಕೆ ಮೂರು ಮುತ್ತುಗಳು ಇದ್ದಾರಲ್ಲ ಅಲ್ಲಿ ಹೌದು ಅವಾಗಲೇ ಫೋನ್ ಮಾಡಿದ್ರು ಬಟ್ ವಾಯ್ಸ್ ಬ್ಲರ್ ಇತ್ತು ಕೇಳ್ತಾ ಇರಲಿಲ್ಲ ಹಾಗೆ ಈಗ ಹೇಳಿ ನಂದಕುಮಾರ್ ರೇ ನಮಸ್ಕಾರ 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 ಸರ್ ನಿಮ್ಮ ದೊಡ್ಡ ಅಭಿಮಾನಿಗಳು ಥ್ಯಾಂಕ್ಸ್ ನಂದಕುಮಾರ್ ನಿಮ್ಮನ್ನ ಈಗ ಸ್ಟೇಜ್ ಮೇಲೆ ನೋಡಿದೆ ಬಾರಿ ಬೇಜಾರಾಗ್ತಿತ್ತು ನಮಗೆ ಇದು ಒಂದು ಸಣ್ಣ ಸ್ಟೇಜ್ ಬಂದಿದ್ದೀಗ ನಾವು ನೀವು ಮೂರು ಜನ ಸ್ಟೇಜ್ ಮೇಲೆ ಬಂದ್ರು ಅಂತ ನಮಗೆ ಖುಷಿ ಮರ್ರೆ ಎಲ್ಲೆಲ್ಲ ನಾಟಕ ಕಮ್ಮ ಬತ್ತು ಹೌದು ಹೌದು ನಿಮ್ಮ ನಮ್ಮ ಕುಂದಾಪುರದ ಒಂದು ಹೆಸರನ್ನ ನೀವು ಅಂತಾರಾಷ್ಟ್ರೀಯ ಮಟ್ಟದ ಹಾಸ್ ಅಂತ ಕಲಾವಿದ್ರು ನಮ್ಮ ಕುಂದಾಪುರದಲ್ಲಿ ಹುಟ್ಟಿದ್ರು ಅಂತ ಹೇಳೋಕೆ ನಮ್ಗೆ ಬಾರಿ ಹೆಮ್ಮೆ ಆಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಂದಕುಮಾರ್ ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿ ನಿಮ್ಮೊಟ್ಟಿಗೆ ಒಂದು ಸೆಲ್ಫಿ ಫೋಟೋ ಎಲ್ಲ ತೆಗೆಕೊಂಡು ಬಾರಿ ಆಸೆ ಮರ್ರೆ ಹಾರೆಂತ ಮಾಡ್ಬೋದು ನಾವು ಒಪ್ಪತ್ತೀವಿ ನಿಮ್ಮ ರಶ್ಶಿಪ್ ಅದು ಫುಲ್ಲು ಜನ ಕೆಲಸ ಮಾಡಿ ಕುಂದಾಪುರಕ್ಕೆ ಬಂದಾಗ ಒಂದು ಕಾಲ್ ಮಾಡಿ ನಮಗೆ ನಮ್ಮ ಮೂರು ಜನ ಒಟ್ಟು ಸಿಗತ್ತೆ ನಿಮ್ಗೆ ನಾವ್ ನಾಯಿ ಸಾಕುದೇ ಇಲ್ಲ ನಾವ್ 20 ಮತ್ತೆ ನಾಯಿ ಅಂತ ಮತ್ತೆ ಪಸರಿಸ್ಲಿ ಮತ್ತೆ ಆದಷ್ಟು ಬೇಗ ನಾಟಕ ಸ್ಟಾರ್ಟ್ ಆಗ್ಲಿ ನಿಮ್ಮನ್ನ ನಾವು ಸ್ಟೇಜ್ ಮೇಲೆ ಕಮಂಗ ಆಗ್ಲಿ ಆ 1000 ಜನ ಮಧ್ಯೆ ನಾವು ನಿಂತ್ಕೊಂಡಾರು ನಾಟಕ ಕಂಕನ್ ಬರ್ತಾರೆ ಸರ್ ಮೂರು ಮತ್ತು ಜನರೇ ಮತ್ತೆ ಸತೀಶ್ ಭಾಯ್ ಅವ್ರ ದೊಡ್ಡ ಅಭಿಮಾನಿ ನಾನು ಎಷ್ಟೋ ಜನ ನಿಮ್ನ ನಾಟಕನೆಲ್ಲ ಮಿಸ್ ಮಾಡ್ಕಂತಿದ್ರಲ್ಲ ಅವ್ರು ಹೇಳ್ತಿದ್ರು ನಿಮ್ಮನ್ ಸ್ಟೇಜ್ ಕಾಣ್ತಿತ್ ಮಾರ್ರೆ ಈಗ ಸ್ಟೇಜ್ ಕಾಣ್ದು ಸುಮಾರು ಟೈಮ್ ಆಯ್ತಾ ಅದಕ್ಕೆ ನಾವ್ ಇವತ್ತು ನಿಮ್ಮನ್ ಕಾರ್ಯಕ್ರಮ ಕರೆಸಿದ್ ನಮ್ ಟಿವಿಯಲ್ಲಿ ಅವ್ರು ಇವತ್ತು ನಿಮ್ಮನ್ ಕಾಣ್ಕೊಂಡು ಖುಷಿ ಪಡ್ಲಿ ಅಂತೇಳಿ ಓಕೆ ಈಗ ಸಂತೋಷ್ ಸರ್ ಈಗ ನಟನೆ ಎಲ್ಲ ಕಷ್ಟದಂತಲೇ ಹೇಳಿದ್ರು ನಗಾಡ್ಸೋದೆಲ್ಲ ಆಕ್ಟಿಂಗ್ ಅಲ್ಲ ಅಂತ ಹೇಳಿದ್ರೆ ಕಷ್ಟ ಬೇರೆ ಅಳುಸಿನ ಬೇರೆ ಯಾವ್ದಾದ್ರು ಮಾಡ್ತಾರೆ ನಟನೆ ನಗು ಅಂದ್ರೆ ಕಷ್ಟ ಅಲ್ಲ ಅಂದ್ರೆ ಜನರೇನ ನಗಿಸ್ಕಲ್ಲ ಅದೆಷ್ಟು ಕಷ್ಟ ಅದ್ರ ಬಗ್ಗೆ ಹೇಳಲಿಕ್ಕೆ ಅದೇಗಂದ್ರೆ ಬೇರೆ ಇದ್ರಲ್ಲಾದ್ರೆ ಈಗ ನಾಟಕದಲ್ಲಾದ್ರೆ ಅಷ್ಟೊಂದು ಟ್ರಯಲ್ ಮಾಡ್ತಾರೆ ಟ್ರಯಲ್ ಮಾಡೋ ಅಣ್ಣ ಕಥೆಯಲ್ಲಿ ಬರೀತಾ ನಮ್ಗೆ ಡೈಲಾಗ್ಸ್ ಎಲ್ಲ ಹೇಳಿಕೊಡ್ತಾ ಜೋಕ್ಸ್ ಎಲ್ಲ ಹೇಳಿಕೊಡ್ತಾ ಅದು ನಮ್ಗೆ ಹೆದರಿಕೆ ಪಾರ್ಟ್ ಮಾಡೋತ್ತಿಗೆ ಈಗ ನಾವು ನಗಾಡ್ತೇವೆ ಆಡಿಯನ್ಸ್ ಅದು ಹೇಗೆ ರೀಚ್ ಆಗ್ತದೆ ಜನ ನಗಾಡ್ತಾರೋ ಇಲ್ಲ ಒಂದು ಸ್ವಲ್ಪ ಹೆದರಿಕೆ ಇರ್ತದೆ ಅಂದ್ರೆ ನೆಗೆಯೋದು ತುಂಬಾ ಕಷ್ಟ ಸರಿ ಅಣ್ಣ ಹೇಳ್ತಾರೆ ನಾವು ಮಾಡುವಾಗ ನಮಗೆ ನೆಗೆ ಬಂತಂದ್ರೆ ಆಲ್ರೆಡಿ ಜನ ನಗಾಡ್ತಾರೆ ಆದ್ರೂ ಮನಸ್ಸಲ್ಲಿ ಫಸ್ಟ್ ಡೇ ಇರೋದು ಒಂದು 10 ಲೋಟ ನೀರು ಕುಡಿದು ಹೋಗೋದುಂಟು ಜನ ನಗಾಡ್ತಾರೋ ನಗಾಡ್ತಾರೋ ಅಂದ್ರೆ ಮರ್ಕುದಾರ ಹೇಗೆ ಬೇಕಾದ್ರೆ ಮರ್ಸ್ಲಕ್ ಎಂತ ವಿಷಯ ಮರ್ಸ್ಬೋದು ಒಂದು ಅಪ್ಪ ತಿಳಿಯೋದು ಅಮ್ಮ ತಿಳಿದು ಕೂಡಲೇ ಮರ್ತು ಈ ನೆಗೆ ಅಂದ್ರೆ ಹೆಂಗೆ ನೆಗಾಡಿಸೋದು ಸಡನ್ ನೆಗಾಡಿಸೋಕೆ ಆಗ್ತಿಲ್ಲ ಮತ್ತೆ ಕೆಲವ್ರು ನೆಗಾಡೋದು ಅಂದ ಕೂಡಲೇ ತಂದು ಅಂದ್ರೆ ವಿಕಾರ ಮಾಡಿ ಕಾಲು ಹೀಗೆ ಮಾಡೋದು ಹಾಗೆ ಮಾಡೋದು ಹಾಗೆಲ್ಲ ಮಾಡಿ ನೆಗಾಡ್ತಾರೆ ಅದಾಗಲ್ಲ ಇದು ಮಾತಲ್ಲಿ ನೆಗಾಡಿಸ್ಬೇಕು ತುಂಬಾ ಕಷ್ಟ ನಮ್ಗೆ ನಾವು ದೊಡ್ಡ ಜೋಕ್ ಒಳ್ಳೆ ಪಂಚಾಯತ್ ಅನ್ನೋ ಜೋಕ್ ಕೆಲವರಿಗೆ ನೆಗಡು ನೆಗಿ ಬರುದಿಲ್ಲ ಬೇಡ ಇದು ಒಳ್ಳೇದಿಲ್ಲ ಮರಳಿ ಬಿಟ್ಟದ್ದು ಜೋಕ್ ಕೆಲವು ಸಲ ಒಳ್ಳೆ ಕ್ಲಿಕ್ ಆಗುದು ಉಂಟು ಬೇರೆ ಬೇರೆ ಮನಸ್ಥಿತಿ ಅವರು ಇರ್ತಾರೆ ಮತ್ತು ಕಾಂಪ್ಯಾಕ್ಟ್ ಆಡಿಯನ್ಸ್ ಅಂತಾರೆ ಈ ನಾಟಕ ಅಂತ ಹೇಳಿದ ಕೂಡಲೇ ನಾಟಕ ಕಾಂಬುಕೆ ಅಂತ ಬಂದ ಟಿಕೆಟ್ ಶೋ ಆದ್ರೆ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಈ ಜಾತ್ರೆಗೆ ಈ ತರ ಓಪನ್ ಇದ್ದಾಗ ಬೇರೆ ಬೇರೆ ವಿಧ ಜನ ಬರ್ತಾರೆ 10 ನಿಮಿಷ ಕಂಡು ಹೋಪ ಅಂತ ಬರ್ತಾರೆ ಜಾತ್ರೆಗೆ ತಿಂಡಿ ತಿಂಬ ಅನ್ನೋರು ಬರ್ತಾರೆ ಹೌದು ಆಗ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರನ್ನೂ ಕೂರಿಸ್ಕೊಳ್ಬೇಕು ಅದು ಈಗೆಲ್ಲ ಸ್ವಲ್ಪ ರೆಪ್ಯುಟೇಷನ್ ಆದ್ರೆ ಸ್ವಲ್ಪ ತೊಂದರೆ ಇಲ್ಲ ಆಗ ಸ್ವಲ್ಪ ಹಾಸ್ಯಕ್ಕೆಲ್ಲ ಕಷ್ಟ ಆಗ್ತಿತ್ತು ನಮಗೆಲ್ಲ ಮತ್ತು ಈ ಪ್ರಾಂತ್ಯದಲ್ಲೂ ಡಿಪೆಂಡ್ ಆಗಿರುತ್ತೆ ಕುಂದಾಪುರ ಅಂದ್ಕೊಳ್ಳಿ ನಮ್ದೊಂದು ಹೋಮ್ ಟೌನ್ ನಾವು ಬಂದ್ಕೊಳ್ಳಿ ನೆಗಾಡ್ತಾರೆ ಹಾಗೆ ನಮ್ದು ಇದು ಬರೀ ಕುಂದಾಪುರಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ಇಂಡಿಯಾ ದೇಶಕ್ಕೂ ಎಲ್ಲ ಸಂಚರಿಸಿರಂತ ಅಲ್ಲಿನ ಜನರಿಗೆ ನಮ್ಮ ನೇಟಿವಿಟಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂಥದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು ಆದರೆ ದೇವ್ರ ದಯದಿಂದ ಏನೋ ನಮ್ಮ ಬಾಡಿ ಲ್ಯಾಂಗ್ವೇಜು ಮೂರು ಜನರ ಕಾಂಬಿನೇಷನ್ನು
ಸಕ್ಸಸ್ ಆಗ್ತಾ ಉಂಟು ಇಷ್ಟ ಜನಕ್ಕೆ. ಹಾಗೆ ಸರ್, ಹಾಗೆ ಮತ್ತೊಬ್ರು ಕಾಲ್ ಆದ್ರು ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ನನ್ನ ಹೆಸರು ಕ್ಲಾರೆನ್ಸ್ ಉಪ್ಪುಂದ, ಇಸ್ರೇಲಿಂದ ಕಾಲ್ ಮಾಡ್ತಾ ಇದ್ದೇನೆ. ಇಸ್ರೇಲಿಂದ ಫೋನ್ ಮಾಡ್ತಾ ಇದ್ರಿ? ಕ್ಲಿಯರ್. ಸತೀಶ್ ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ ಕ್ಲಿಯರ್. ನಮಸ್ತೆ 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 ನಮಸ್ತೆ. ಮತ್ತೆ ಹೇಗಿದ್ರಿ? ನಾನು ಆರಾಮಿದ್ದೆ. ನಿಮ್ಮನ್ನ ಜೈ ಗೋಲ್ಡ್ ಸ್ಟುಡಿಯೋದಲ್ಲಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು ಮಾರ್ರೆ. ನಿನ್ನಿಂದ ಅಂದ ಕೈಕೊಂಡಿದ್ದೆ, ಕಾಲ್ ಮಾಡ್ಕೊಂಡಳಿ. ಅಷ್ಟೊಳಗೆ ಎಲ್ಲ ಬಿಜಿ ಬರ್ತೀನಿ. ಇಲ್ಲಿ ಅಷ್ಟು ದೂರದಿಂದ ಕಾಲ್ ಮಾಡಿದ್ರೆಲ್ಲ ತುಂಬಾ ಸಂತೋಷ ಆಯ್ತು. ಲಾಕ್ಡೌನ್ ವ್ಯಾಪಾರದೊಳಗೆ ನಿಮ್ಗೆ ಪ್ರದರ್ಶನ ಕೊಡ್ಲಿಕ್ಕೆ ಎಲ್ಲೂ ಚಾನ್ಸ್ ಇಲ್ಲ. ಬೇಗ ಹಾಕ್ತೀನಿ, ಒಂದ್ ಎರಡು ತಿಂಗಳಷ್ಟೇ. ಆಯ್ತು ಆಯ್ತು, ಎಲ್ಕಮ್ ನಾವು. ಅದೇ, ಹೌದೌದು, ಆಯ್ತು. ತುಂಬಾ ಖುಷಿ ಆಯ್ತು ಮಾರ್ರೆ, ನೀವು ಅಷ್ಟು ದೂರದಿಂದ ಒಂದ್ ಪ್ರೀತಿಯಲ್ಲಿ ಇಟ್ಟು ಕಾಲ್ ಮಾಡ್ರಿ ಕಣಿ, ಖುಷಿ ಆಯ್ತು. ನಿಮ್ಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ, ನಿಮ್ಮ ಆರೋಗ್ಯಕ್ಕೋಸ್ಕರ. ಓಕೆ ಸರ್, ನಿಮ್ಮ ಮುಂದಿನ ಪ್ರದರ್ಶನ ಮುಂದಿನ ಯಾವ್ದು ಏನು. ಓಕೆ ಸರ್, ಬಾರಿ ಖುಷಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ ಅಶೋಕ್ ಅಣ್ಣ. ಹಾ ಹೇಳಿ ಹೇಳಿ. ಹುಷಾರಿದ್ದೆ ಮಾರ್ರೆ. ಆಯ್ತಾಯ್ತು, ಸಿಗುವ ಸಿಗುವ. ಥ್ಯಾಂಕ್ ಯು. ಓಕೆ, ಅವರಿಗೆ ಇನ್ನೂ ಟೈಮ್ ಕೊಟ್ಟಿರ್ ಮಾತಾಡ್ತಾ ಇದ್ರು ನಿಮ್ಮ ಹತ್ರ. ಓಕೆ, ಹಾಗೆ ಅಶೋಕ್ ಸರ್, ನೀವು ಅಂದ್ರೆ ದೇಶ ವಿದೇಶಗಳನ್ನೆಲ್ಲ ಸುತ್ತೀರಿ ಅಂದ್ರೆ, ಆಕ್ಟಿಂಗ್ ಮಾಡಿ ಸರ್ ಆಗ್ಲೇ ಹೇಳ್ತಿದ್ರು ಅಂದ್ರೆ, ಇಲ್ಲಿ ಅಂದ್ರೆ ನಮ್ ಅಂದ್ರೆ ನಮ್ ಊರ್ ಬದಕರ್ ನಮ್ ಭಾಷೆ ಅರ್ಥ ಆಯ್ತು. ನೀವು ಫಾರಿನ್ ಈಗ ಅಲ್ಲಿಗೆಲ್ಲ ಹೋದ್ರೆಲ್ಲ ಅಷ್ಟೊತ್ತಿಗೆ ಹೆಂಗ್ ಮ್ಯಾನೇಜ್ ಮಾಡ್ರಿ, ಅವ್ರಿಗೆ ಅರ್ಥ ಆಯ್ತು ನಮ್ಮ ಕನ್ನಡ ಅಂತ ಹೇಳಿ? ನಾರ್ಮಲ್ ಕನ್ನಡನು ಹಂಗೆ, ನಾರ್ಮಲ್ ಕನ್ನಡ ಅವ್ರಿಗೆ ಅರ್ಥ ಆಯ್ತು. ಫಾರಿನ್ ಅಲ್ಲಿ ನಮ್ಗೆ ಅಂದ್ರೆ ಹೆಚ್ಚು, ನಮಗೆ ಫಸ್ಟ್ ಟೈಮ್ ದುಬೈಗೆ ಹೋದಾಗ ಅಲ್ಲಿ ಜನ ಅಂದ್ರೆ ಕಂಡಪಟ್ಟಿ ಕಂಡಪಟ್ಟಿ ಅಂದ್ರೆ, ಎಸಿ ಆಡಿ ಆಡಿಟೋರಿಯಂ ಓಪನ್ ಮಾಡಿ ಜನರು ಜಾಸ್ತಿ ಆಗಿ ಕಿಟಕಿಯಿಂದೆಲ್ಲ ಜನ ನೋಡಿ, ಆ ನಮ್ಮನೆ ಜನ ಅಲ್ಲಿ ನಮ್ಗೆ ಪಾರ್ಟ್ ಮಾಡುವಾಗ ಹೆಮ್ಮಾಡಿಯಲ್ಲಿ ಪಾರ್ಟ್ ಮಾಡಿದ್ರೆ ಹೇಗಾಗತ್ತೆ, ಗಂಗೋಳಿಯಲ್ಲಿ ಪಾರ್ಟ್ ಮಾಡಿದ್ರೆ ಆ ನಮ್ಮನೆ ಫೀಲ್ ಅಂದ್ರೆ, ಎಲ್ಲ ಊರ್ ಮನೆಯಾರೆ, ಎಂತ ಮಾತಾಡ್ರು ನೆಗಾಡ್ತದೆ ಅಷ್ಟು ಅಷ್ಟು ಖುಷಿಯಲ್ಲಿ ಕಾದ್ ಕಂಡು ಕೂಕೊಂಡಿರೋ ನಾವು ಬರುತ್ತೇಳಿ. ಅಂತ ಜಾಗದಲ್ಲೆಲ್ಲ ಅಂತ ಆಡಿಯನ್ಸ್ ಇದ್ರೆ ಮಾಡುವಾಗ ನಮ್ಮ ಊರ್ ಮನೇಲಿ ಮಾಡ್ದಂಗೆ. ಮತ್ತೆ ನಾವು ದುಬೈ ಕೂಡ ಮಾತಾಡೋತ್ತಿಗೆ ಇಲ್ಲಿ ಹೇಗೆ ಮಾರ ಮಾತಾಡೋದು, ನಾವು ಆದಷ್ಟು ಹೊಯ್ಕ ಬರ್ಕ್ ಮಾತಾಡೋದು, ಅಲ್ಲಿ ಇಲ್ಲೇ ಎಷ್ಟೋ ಜನ ಇದ್ರು ಹಾಗೆ ಈಗ ಅಂದೇಳಿ. ನಾವು ಗ್ರೀನ್ ನಂಬರಿ ಪತ್ತಿಗೆ ಹಿಂದಿನ ದೇವ್ರು ಅದೆಲ್ಲ ಮರ, ಇವ್ರು ಅಲ್ಲಿನ ಮೊನ್ನೆ ಕಂಡಿದ್ದು ನಮ್ಮೆಲ್ಲ ಹೀಗೆ ಮಾಡಿಕೊಂಬುದು, ಈ ಭಾಷೆ ಎಲ್ಲ ನಮ್ಮ ಬದಿ ಭಾಷೆ ಹಂಗೆ ಯಾರಪ್ಪ ದುಬೈ ಹಂಗೆ ಯಾರಪ್ಪ ಅಂತೇಳಿ ಅಂದ್ರೆ ಆನವನ ಭಾವನೆ ಬರ್ತಿತ್ತು. ಬಟ್ ಕಡೆ ಕಡೆ ಕಮ್ಮ ಹೋಗ್ತೇವೆ, ಇದು ನಮ್ದೇ ಆಡಿಯನ್ಸ್ ಬೇರೆ ಇದ್ರು, ಬಟ್ ಆಗ ಇನ್ನೂ ನಮ್ಗೆ ಖುಷಿ ಆಯ್ತು ನಮ್ಮ ಬದಿಯವರು ಒಳ್ಳೆ ಎಕ್ಸ್ಪೀರಿಯನ್ಸ್. ಖಂಡಿತ, ಅದೊಂದು ವಿದೇಶದಲ್ಲಿ ನಾಟಕ ಆದ ನಂತರ ಒಂದು ಎರಡು ಮೂರು ಗಂಟೆ ಅದು ರಿವ್ಯೂ ಪ್ರತಿಯೊಬ್ಬರು ಬಂದು ಗ್ರೀನ್ ರೂಮಿಗೆ ಬಂದು ಒಂದು ವಿಶ್ ಮಾಡಿಯೋ ಮಾತಾಡಿಕೊಂಡು ಫೋಟೋ ತೆಗೆದು ಎರಡು ಮೂರು ಗಂಟೆ ನಾಟಕ ಎರಡೂವರೆ ಗಂಟೆ ಡ್ಯೂರೇಷನ್ ನಮ್ಗೆ ಅದು ಫೋಟೋ ತೆಗೆದು ಅದೆಲ್ಲ ಜನರಿಗೆ ಕಳಿಸೋದ್ರೊಳಗೆ ಮೂರು ಗಂಟೆ ಆಗುತ್ತೆ. ಅದೊಂದು ಖುಷಿ ಅಂದರೆ, ಮತ್ತು ಕಾಮಿಡಿ ಮಟ್ಟಿಗೆ ಅಂತ ಹೇಳೋದು ಅಂತ ಹೇಳಿದ್ರೆ, ಬಾಕಿ ಎಲ್ಲ ಸೀರಿಯಸ್ ಡ್ರಾಮ ಸೀದಾ ಹೋಗಿ ಆಡ್ಲಕ್ಕೆ ಬಡ್ರಕ್ಕೆ, ಕಾಮಿಡಿಯಲ್ಲಿ ಸ್ಪಾಟಲ್ಲೇ ನಿಮ್ಗೆ ರಿಸಲ್ಟ್ ಅಲ್ಲಿಡ್ರೋ ಅಲ್ಲೇ ಬಹುಮಾನ ಅಂತ ಹೇಳ್ದಂಗೆ. ನಾವೀಗ ಏನೋ ಜೋಕ್ಸ್ ಮಾಡ್ತೋ ಅದಕ್ಕೆ ಜನ ನೆಗೆ ಬರಲಿಲ್ಲ ಅಂದ್ರೆ ನಾವು ಫೇಲ್ ಅಂತ ಲೆಕ್ಕ. ಲೈಕ್ ಮನೆ ಹೋಗಿ ನೆಗಡೋ ಪ್ರಶ್ನೆ ಇಲ್ಲ, ಪ್ರಶ್ನೆ ಇಲ್ಲ ಅಲ್ಲೇ ಗೊತ್ತಾಗಿ. ಹೌದೌದು, ಅಲ್ಲೇ ನೆಗಡಲಿಲ್ಲ ಅಂದ್ರೆ ಜೋಕ್ ತಾಗ್ಲಿಲ್ಲ ಹೇಳಿ ಅರ್ಥ. ಇಲ್ಲ ಸ್ಟೋರಿ ನಾಟಕ ಕಡೆ ಬಂದು ಹೇಳಲಕ್ ನೀವು ದುಃಖ ಸಿನ್ ನಮ್ಗೆ ಕಂಡಪಟ್ಟೆ ಅವಳು ಬಂತಲ್ಲ ಮತ್ತೆ ಬಂದು ಹೇಳತ್ತಾರ ನೆಗೆ ನಮ್ಗೆ ಅವರು ಹೇಳಬೇಕು ಹೇಳಿಲ್ಲ ಅಲ್ಲೇ ಸ್ಪಾಟ್ ಅಲ್ಲೇ ಗೊತ್ತಾಗುತ್ತೆ ಶಬ್ದದಲ್ಲೇ ಗೊತ್ತಾಗುತ್ತೆ ತಾಗಿತ್ತಾ ಜೋಕ್ಸ್ ಇಲ್ಲವಾ. ಫಸ್ಟ್ ಸೀನ್ ಹೋಗಿ ನಮ್ದು ಪಂಚಿಂಗ್ ಡೈಲಾಗ್ ಕೆಲವೆಲ್ಲ ಕ್ಯಾಲ್ಕುಲೇಷನ್ ಇರ್ತದೆ, ಇದಕ್ಕೆ ನೆಗಾಡಬೇಕಿದ್ದು ಅದಕ್ಕೆಲ್ಲ ನೆಗಾಡಲಿಲ್ಲ ಅಂತ ನಾವು ಉಪವಾಸ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ನಮಗೆ ಒಂದ್ಸಲ ಅಂದ್ರೆ. ಹಾಗಲ್ಲ, ಕೆಲವರು ಅಂದ್ರೆ ಒಂದು 10 ನಿಮಿಷ ತಕೊಳ್ತಾರೆ ಜನ ಸೆಟ್ ಆಗ್ಲಿಕ್ಕೆ ಒಂದು ಕಡೆಗೆ. ಆದ್ರೆ ದೇವ್ರ ದಯದಿಂದ ಈ ಮೂರು ಮುತ್ತು ನಾಟಕ ಎಲ್ಲೂ ಹೋದ್ರು ಸಣ್ಣ ಒಂದು 3-4 ವರ್ಷದ ಮಕ್ಕಳಿಂದ ಹಿಡಿದು 104 ವರ್ಷದ ಮುತ್ಕರು ಸಮೇತ ಈ ನಾಟಕ ನೋಡಿದ್ದಾರೆ. ಸಾಗರದಲ್ಲಿ ಒಬ್ರು 104 ವರ್ಷದವ್ರು ಎದುರು ಕೂತು ನಾಗಾಡ್ಕೊಂಡು ಹೋಗಿದ್ದಾರೆ ನಾಟಕಕ್ಕೆ. ಹೌದು, ಇದೊಂದು ಯೂನಿವರ್ಸಲ್ ಅಂತ ಹೇಳ್ಬೋದು. ಮತ್ತೆ ಹಳ್ಳಿಯಿಂದ ಡೆಲ್ಲಿ ತನಕ, ಸಣ್ಣರಿಂದ ಮುತ್ಕರು ತನಕ, ಮತ್ತೆ ಮಧ್ಯಾಹ್ನ ಬೆಳಿಗ್ಗೆ ಶೋ ಆಗ್ಲಿ, ರಾತ್ರಿ 12 ಗಂಟೆ ಮೇಲೆ ಆಡ್ಲಿ, 3 ಗಂಟೆ ಜೊತೆಗೆಲ್ಲ 4 ಗಂಟೆ ಶೋ ಮಾಡುವಾಗ 3 ಗಂಟೆ ಶೋ ಮಾಡೋದಿತ್ತು. ಆಗ್ಲೂ ಈ ನಾಟಕ ಅಷ್ಟು ಓಹೋಹೋ ಅಂತ ನೆಗೆಯುವ ಶಬ್ದ ನಮ್ಗೆ ಕೇಳುತ್ತದೆ. ಕೆಲವು ನಿದ್ರೆಲ್ಲಿದ್ರೆ ಕೆಲವು ನಾಟಕ ಎಲ್ಲ ಹಾಗೆ ಹೋಗ್ತಾ ಇರ್ತದೆ. ಈ ಮೂರು ಮುತ್ತೊಂದು ಹೌದು, ಮೂರು ಮುತ್ತು ನೀವು ಹುಟ್ಟಿದ್ರು ಇಲ್ಲುವಾಗ ನೋಡಿ 27 ವರ್ಷ ಐತಿ, ಇನ್ನು ಇವತ್ತಿಗೂ ಆ ನಾಟಕ ನಾವು ಮಾಡ್ತಾ ಉಂಟು. ಮೂರು ಮುತ್ತೆ ಅಂತ ಅದೇ ಅವರಿಗೆ ಸತೀಶ್ ಅಣ್ಣ ಸಂತೋಷ ಗೊತ್ತಿತ್ತು ಅವರಿಗೆ, ಹೆಸರು ಗೊತ್ತಿಲ್ಲ, ಕುರುಡಕೆಪ್ಪ ಕಿಂಕಿ ಅಂತ ಗೊತ್ತಿಲ್ಲ. ಸ್ವಾಮಿಗಳು ದಾವಣಗೆರೆ
ಹನ್ನೆರಡು ಸ್ವಾಮಿಗಳು ಕೂತು ಫುಲ್ ಡ್ರಾಮಾ ನೋಡಿದ್ವಿ. ಮೂರು ಮುತ್ತು ದಾವಣಗೆರೆ ದಾವಣಗೆರೆ ಎಲ್ಲ ಎಲ್ಲ ನಮ್ಮ ಪರಂ ಪೂಜೆಯವರು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ನೋಡಿದ್ರು. ಅವ್ರು ಯಾವಾಗ 1991 ಸರ್ಟಿಫಿಕೇಟ್ ಕೊಟ್ಟದ್ದು ಉಂಟು. ಆ ನಾಟಕ ನೋಡಿ ಹರಸಿ ನಮ್ಗೆಲ್ಲ ಕೆಲವು ಸಜೆಷನ್ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಹೆಗ್ಡೆಯರ್ಕ ಒಂದ್ರ ಸಮೇತ ಒಂದು ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸ್ತಂದೆ ಬಾರಿ ಒಂದು ಅಭಿಮಾನಿ ಆಗಿದ್ರು ಅವರು. ಅವರು ಕೊಟ್ಟದ್ದು ಉಂಟು. ನಮ್ಮ ಕಾಶಿಮಠ ಸ್ವಾಮಿಗಳು ಗೋಕರ್ಣಮಠ ಸ್ವಾಮಿಗಳು ಎಲ್ಲ ನಮ್ದಂದ್ರೆ ಈ ಹಾಸ್ಯ ಅಂದ್ರೆ ದ್ವಂದ್ವಾರ್ಥವಾಗ್ಲಿ ಯಾವ್ದು ಲೇಡೀಸ್ ಆಡಿಯನ್ಸ್ ಜಾಸ್ತಿ ನಮ್ಗೆ ನಾಟಕ ಯಾವುದು ಒಂದು ತಲೆ ತೊಕ್ಸುವಂತ ದೃಶ್ಯಗಳು ಅಶ್ಲೀಲಗಳು ಇದು ಎಲ್ಲೂ ಇಲ್ಲ. ಅದೊಂದು ನಮ್ದು ಪ್ಲಸ್ ಪಾಯಿಂಟ್. ಯಾರು ಎಷ್ಟು ಬೇಕಾದ್ರೆ ಚರ್ಚೆ ಡಬಲ್ ಮೀನಿಂಗ್ ಅಂತಲೇ ಇರ್ತದೆ. ಆದ್ರೆ ನಮ್ದ್ರಲ್ಲಿ ಅಂತದ್ದು ಏನು ಯಾರು ಕೂತ್ ಫ್ಯಾಮಿಲಿ ಅವ್ರು ಕೂತ್ರೆ ಒಂದು ಚೂರು ಮುಜುಗರ ಆಗುವಂತ ದೃಶ್ಯ ಸಮೇತ ಇಲ್ಲ. ಹೌದು ಅದೊಂದು ನಮ್ದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಅದೇ ಯಾವಾಗ ಹೇಳ್ತಿದ್ರು ಡ್ರಾಮಾಕ್ಕೆ ಯಾವಾಗ್ಲೂ ಲೇಡೀಸ್ ಆಡಿಯನ್ಸ್ ಬಂತ ಆಗ ನಾಟಕ ಮೇಲ್ ಬಿತ್ತು ಅಂತ ಲೆಕ್ಕ. ನಮ್ ತಂದೆ ಯಾವಾಗ್ಲೂ ಹೋಲ್ಡಿಂಗ್ ಅದು. ಈಗ ನಮ್ದ್ರ ಲೇಡೀಸ್ ಮತ್ತೆ ಮಕ್ಕಳು ಮಕ್ಕಳು ತುಂಬಾ ಫಾಲೋವರ್ಸ್. ಮಕ್ಕಳು ತುಂಬಾ ಬರ್ತಾರೆ. ಮಕ್ಕಳು ಪ್ರತಿಯೊಂದು ನಾಟಕ ನೋಡ್ಲಿಕ್ಕೆ ಮಕ್ಕಳೇ ಜಾಸ್ತಿ ಬರುದು. ಈಗಲೂ ಫೋನ್ ಬರುತ್ತೆ ನಿಮ್ದು ಇದು ಊಟ ಮಾಡುದಿಲ್ಲ ಅಂದ್ರೆ ನಾ ಮೂರು ಮತ್ತು ಕ್ಯಾಸೆಟ್ ಹಾಕುದು. ಈಗ ಮಕ್ಕಳಿಗೆ ಊಟ ಮಾಡಿಲ್ಲ ಚಂದ್ರನಿಗೆ ತೋರಿಸು ಚಂದಮ್ಮ ನೋಡು. ಈಗ ನಮ್ಗೆ ತೋರಿಸುದ ನೀವೇ ಚಂದಮ್ಮ ಹೋದಾಗ ಅಣ್ಣ ಹೇಳ್ತಾರೆ ಫೋಟೋ ಹಾಕಿ ಟೈ ಹಾಕಿ ಕೂತ್ಕೊಂಡು ಕೂತ್ಕೊಂಡಿದ್ದೀರಿ ಈಗ ಅವ್ರು ನೆಗಾಡ್ತಿಲ್ಲ ಅವ್ರ ಲೆವೆಲ್ ಎಂತದ್ದು ಬೇರೆ ಇರ್ಬೋದು. ನೆಗಾಡ್ಸೋದು ಕಷ್ಟ ಮಾರೆ ಅಂತೇಳಿ ಹೇಳ್ದೆ. ಯಾವಾಗಲೂ ಸ್ವಲ್ಪ ಕಷ್ಟ ಸ್ವಲ್ಪ ಸೀರಿಯಸ್ಲಿ ಮಾಡಿ ಮಾರೆ ಅವರೆಲ್ಲ ಅಂದರೆ ವೈಫೈ ಎಲ್ಲ ಇರ್ತಾರಲ್ಲ ಕೆಲವರೆಲ್ಲ. ನಾವು ನೋಡೋದು ಅವ್ರು ನೆಗಾಡಿದ್ನು ಮಾರೆ ಅಥವಾ ಹಾಸ್ಲ ಅಥವಾ ಹಾಸ್ಲ ನೆಗಾಡಿದಿಲ್ಲ ಹೀಗೆ ಇದ್ದು ಮಾರೆ ಒಂದು 5 ನಿಮಿಷ ನಮ್ದು ಎಂಟ್ರಿ ಆಯ್ತಾ ಅವ್ರು ಕೋರ್ಟ್ ತೆಗ್ದು ಟೈ ತೆಗ್ದು ಹೀಗೆ ಕೆಲವರು ವಿಐಪಿಗಳು ಬಂದು ಕೂತ್ಕೊಂಡಿರ್ತಾರೆ. ಆಕ್ಚುಲಿ ನಮ್ದು ಅದು ಎರಡನೇ ದೃಶ್ಯ ನಾಟಕ. ಆಗ ಎಂತ ಮಾಡ್ತಾ ಅವ್ರು 10 ನಿಮಿಷದಲ್ಲಿ ಹೋಗ್ತೇವೆ ಲೇಟ್ ಆಗುತ್ತೆ ಅಂತ ಈ ಮಿನಿಸ್ಟರ್ ಬಗ್ಗೆ ಅಂತ. ಆಗ ನಾವೆಂತ ಮಾಡೋದು ಫಸ್ಟ್ ನಮ್ಮ ಸೀನ್ ಹಾಕಿಬಿಡು ಚೇಂಜ್ ಮಾಡುದು ಚೇಂಜ್ ಮಾಡಿಬಿಡುದು ಕೂಡಲೇ ಚೇಂಜ್ ಮಾಡಿಬಿಡುದು ಫಸ್ಟ್ ನಮ್ಮ ಸೀನ್ ಮಾಡಿಬಿಡು ಒಂದು ಎಟ್ಲೀಸ್ಟ್ ಅದನ್ನ ನೋಡಲಿ ಅಂತ. ಆ ನಂತರ ಕೂತವರು ಲಾಸ್ಟ್ ತನಕ ಹೇಳುದಿಲ್ಲ ಅದೊಂದು ಕಾನ್ಫಿಡೆನ್ಸ್ ಉಂಟು. ಹೌದು ಅಂದ್ರೆ ಫಸ್ಟ್ ಸೀನ್ ನೋಡ್ಕೊಳ್ಳೋ ಅಂತಾರೆ ಅಂದ್ರೆ ಸ್ಟೋರಿ ಇದೆ ಅದೇನು ಮಾಡ್ಲಿಕ್ಕೆ ಇಲ್ಲ ಅದು ನೋಡಿ ಎದ್ದು ಹೋಗ್ತಾರ ಅಂತ ಇರುತ್ತೆ. ಅದು ನಮ್ ಮಾಡಿದ್ರೆ ಎಂಡ್ ತನಕ ನೋಡಿದವರು ಇದ್ದಾರೆ. ನಿಮ್ ತಂದೆ ಹೇಳ್ದಂಗೆ ಮಹಿಳೆಯರು ಜಾಸ್ತಿ ಹಾಗೆ ಮತ್ತೊಬ್ರು ಕಾಲರ್ ರೆಡಿ ಇದ್ರು ಅವರೊಟ್ಟಿಗೆ ಮಾತಾಡುವ ವಾಣಿ ಅಂತೇಳಿ. ಹಲೋ ಹಲೋ ನಮಸ್ತೆ ವಾಣಿ ಅವರೇ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿದ್ರಿ? ನಾನು ಈಗ ಮಂಗಳೂರಿಂದ ಕರೆ ಮಾಡ್ತಾ ಇದ್ದೇನೆ. ಮಂಗಳೂರಿಂದ? ನಾನು ಆಕ್ಚುಲಿ ಕುಂದಾಪುರದವ್ರು ಮಾರ್ರೆ. ಓಕೆ ಕುಂದಾಪುರದವ್ರಾ? ಈಗ ಮಂಗಳೂರಾಗಿದ್ರೆ? ಹೌದೌದು ಮಂಗಳೂರಾಗಿದ್ದೆ. ಓಕೆ ನಮ್ಮ ಮೂರು ಮುತ್ತುಗಳಿದ್ರು ಕಾರ್ಯಕ್ರಮದಂಗೆ. ಹೌದಾ ಗೊತ್ತಿತ್ತು ಅದಕ್ಕೆ ಮಾಡಿದ್ದಲ್ದ ನಮ್ಮ ಕಾಲ. ಅಯ್ಯಯ್ಯೋ ಮಾತಾಡಿ ಮಾರ್ರೆ. ನಮಸ್ಕಾರ ವಾಣಿಯರೇ ಮಾತಾಡಿ. ಮೂರು ಮುತ್ತುಗಳಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ವಾಣಿ ಮೇಡಮ್ ನಮಸ್ಕಾರ. ನಮಸ್ಕಾರ ನಾನು ಕುಂದಾಪುರದವ್ರೆ ಆಕ್ಚುಲಿ. ನಿಮ್ಮ ನಾನು ನಮ್ಮ ಮನೆಯವರು ನನ್ನ ಅಣ್ಣ ಮಹೇಶ್ ಅಣ್ಣ ಅಂತ ಇದ್ದಾರೆ ಮತ್ತೆ ನನ್ನ ತಂಗಿ ವೀರಾಶ್ ಅಣ್ಣ ಮೂರೂ ಜನ ನಿಮ್ಮ ದೊಡ್ಡ ಫ್ಯಾನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್. ಮತ್ತೆ ನಿಮ್ಮ ಇದು ನಂಗೊಂದು ಕ್ವಶನ್ ಕೇಳಲಿಕ್ಕಿತ್ತು. ಹೇಳಿ. ಹೇಳ್ಬೋದಾ? ಒಂದಲ್ಲ ಮೂರು ಕೇಳಿ ನಾವು ಮೂರು ಜನ ಇತ್ತಲ್ಲ. ತೊಂದ್ರೆ ಇಲ್ಲ ಎಲ್ಲ ಮೂರು ಜನರಿಗೆ ಒಂದೇ ಕ್ವಶನ್ ಕೇಳ್ಬೇಕಾಗಿ. ಈಗ ನೀವು ನಾಟಕ ಸುಮಾರು ಕಡೆ ತುಂಬಾ ಪ್ರದರ್ಶನ ಆಗಿತ್ತು ಅಂದ್ರೆ ಎಲ್ರಿಗೂ ಗೊತ್ತಿತ್ತು. ಅದು ಈಗ ನೀವು ಈಗ ನಾವು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಂದ ಹೇಳಿ ನಾಟಕ ಕೆಲವು ಒಪ್ಪತ್ತಿಗೆ. ನಮ್ದು ಕ್ರಮ ಹೇಗಂದ್ರೆ ಹೊಸ ನಾಟಕ ಬರೆಯುವಾಗ ಒಂದು ನಾವು ಫಸ್ಟ್ ನಾಟಕ ಬರೀ ನಾವು ಮೂರು ಜನ ಕೂತ್ಕೊಂಡು ಪ್ರಾಕ್ಟೀಸ್ ಅಂತೇಳಿ ಅಲ್ಲ ಮಾತಾಡ್ಕೊಳ್ಳೋದು ಆಮೇಲೆ ಅದ್ರ ಮೇಲೆ ಡೆವಲಪ್ ಮಾಡ್ತಾ ಹೋಗೋದು. ಹೆಚ್ಚಂದ್ರೆ ಒಂದು 3 ದಿವಸ ಮಾತಾಡ್ಕೊಳ್ತೇವೆ ಒಂದೊಂದು ಗಂಟೆ ಅಷ್ಟೇ. ಆಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಆನ್ ದ ಸ್ಪಾಟ್ ನಾವೇ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಫಸ್ಟ್ ಶೋಗೆ ಅಷ್ಟೇ ಜೋಕ್ಸ್ ಇಲ್ದಿದ್ರೆ ಒಂದು ನಮ್ದು 10 ಶೋ ಆಗ್ತಾ ಚೇಂಜ್ ಆಗ್ತಾ ಇರ್ತದೆ. ಅದು 10 ಶೋಗೆ ಮಾತ್ರ ಅಲ್ಲ ಈಗ 2000 ಹತ್ರ ಬಂದಿದೆ ಮೂರು ಮುತ್ತು ಇವತ್ತಿಗೂ ಚೇಂಜ್ ಮಾಡ್ತಾ ಇರ್ತೇವೆ. ಅದೊಂದು ನಮ್ದು ಒಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಇವತ್ತು ನೀವು ನಾಟಕ ನೋಡ್ರೆ ನಾಳೆ ಬರುವಾಗ ಒಂದು 10-15% ಚೇಂಜ್ ಆಗ್ತಾ ಇತ್ತು ಆಗ್ತಾ ಇರುತ್ತೆ. ಸಾಂಗ್ ಆಗ್ಲಿ ಡೈಲಾಗ್ಸ್ ಆಗ್ಲಿ ವೇಷಭೂಷ ಎಂತ ಚೇಂಜ್ ಮಾಡ್ತಾ ಇರುತ್ತೆ ನಾವು. ಅದು ಒಂದು ಅಲ್ಲ ಇದೊಂದು ಪ್ರಶ್ನೆ ಎಲ್ಲರೂ ಕೇಳೋದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಎಷ್ಟು ದಿವಸ ಇದು ಮಾಡ್ತೀರಿ ಇವತ್ತು ಮಾಡಿದ್ರ ಅಂತ. ಅವತ್ತು ಮಾಡಿದ್ದು ಮೂರು ಮುತ್ತು ಅನಂತರ 25 ವರ್ಷ ಇವತ್ತಿಗೆ ಮಾಡೋದೇ ಇಲ್ಲ ನಾಳೆ ನಾಟಕ ಅಂದ್ಕೊಂಡು ಹೋಗಿರೋದು ಇಲ್ಲ ಎಂತದ್ದು. ಈಗ ನೀವು ಲೈಟ್ ಕೊಟ್ಟು ಡ್ರೆಸ್ ಹಾಕಂದ್ರೆ ನಾವು ರೆಡಿ ಈಗ ರೆಡಿ ಈಗ ಅಷ್ಟೇ. ಹೌದು ಹಾಗೆ ಆ ರೀತಿ ಅದೇ ದೇವರದ್ದು ಒಂದೊಂದು ವರ ಅದೊಂದು ಹಾಗೆ ನೆನಪಿನ ಶಕ್ತಿ ಅಂತ. ಧನ್ಯವಾದಗಳು ವಾಣಿ ಅವರೇ ಕರೆ ಮಾಡೋದಕ್ಕೆ. ಹಾಗೆ ಸತೀಶ್ ಸರ್
ಹೆಚ್ಚಿನ ತನಿಗೆ ಒಂದು ಆಸೆ ಇರುತ್ತೆ ನೀವೊಂದು ಸಿನಿಮಾ ಮಾಡ್ಕೊಂಡಳಿ ಸಿನಿಮಾ ಡೈರೆಕ್ಷನ್ ಬಗ್ಗೆ ಯಾರಾದ್ರೂ ಹಿಂಗೆ ಕೇಳಿದಿತ್ತು ಅಂದ್ರೆ ನೀವು ಯಾವ ಸಿನಿಮಾ ಮಾಡ್ತೀರಿ? ತುಂಬಾ ತುಂಬಾ ಸಿನಿಮಾಕ್ಕೆ ಆಫರ್ ಬಂತು, ಸೀರಿಯಲ್ಗೆ ಬಂತು. ಆದರೆ ನಮ್ಗೆ ಅದೊಂದು ಫೀಲ್ಡ್ ಒಂದು ಯಾಕೋ ಅಂದರೆ ಸದ್ಯದ ಮಟ್ಟಿಗೆ ಒಂದು ಇಷ್ಟ ಇಲ್ಲ, ಯಾಕಂದರೆ ಅದು ಹೇಳಲಿಕ್ಕೆ ಹೋದ್ರೆ ತುಂಬ ದೊಡ್ಡದಾಗ್ತದೆ. ಯಾಕೆ ನಮ್ಮ ತಂದೆ ಒಂದು ಸ್ಟಾರ್ಟಿಂಗ್ ಈಗೆಲ್ಲ ಒಂದು 79-80s ಒಂದು ಫಿಲ್ಮ್ ತೆಗೆದಿದ್ರು ಆಕಸ್ಮಿಕ ಅಂತ, ಅಲ್ಲ ಟೈಟಲ್ ರಿಜಿಸ್ಟ್ರೇಷನ್ ಕಡೆ ರಾಜ್ಕುಮಾರಿಗೆ ಅವರು ಮಾಡಿಕೊಂಡ್ರು. ಅಂದರೆ ಅದು ಒಂದು ವರ್ಷ ಮಾತ್ರ ಟೈಟಲ್ ರಿಜಿಸ್ಟ್ರೇಷನ್ ಇರುತ್ತೆ. ಅದರಲ್ಲಿ ಅಂಬರೀಷ್, ಆರತಿ, ಮುಸುರು ಕೃಷ್ಣಮೂರ್ತಿ, ಪ್ರಮೀಳಾ ಜೋಶಾಯಿ, ರಾಜಾನಂದ್, ಸುಧೀರ್, ಬೇಬಿ ರೇಖಂತವ್ರನ್ನೆಲ್ಲ ಹಾಕಿ ಪಿಕ್ಚರ್ ಮಾಡಿ ತುಂಬ ಲಾಸ್ ಆಗಿ, ಅಂದರೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಕಷ್ಟ ಬಂದಾಗ ನಮ್ಗೊಂದು ಕರೆದು ಹೇಳಿದ್ದು ಎಂತಾರೆ ಪಿಕ್ಚರ್ ಗಿಚ್ಚರ್ ಎಲ್ಲ ಬೇಡ ಮಾರ್ರೆ, ನಾಟಕದಲ್ಲೇ ಇರಿ ಅಂತ. ಅದೊಂದು ಯಾಕೋ ಮನಸ್ಸಿಗೆ ಕೂತು ಹೋಯಿತು. ಅನಂತರ ಅದಕ್ಕೆ ಯಾರು ಕರೆದ್ರು ಬೇಡ ಬೇಡ ಪಿಕ್ಚರ್ ಪ್ರೊಡ್ಯೂಸ್ ಮಾಡುವ ಅದು ಮಾಡುವ ಆ್ಯಕ್ಟಿಂಗ್ ಮಾಡಿ ಅಂದರು, ಎಂತಕ್ಕೂ ಬೇಡ ಅಂತ. ಮತ್ತು ಇದರಲ್ಲಿ ನಾವು ರಾಜರಾಗಿ ಗಮ್ಮತ್ತಲ್ಲಿ ಅಂದ್ರೆ ಆಗಲ್ಲ, ಈಗ ಫಿಲ್ಮ್ ಆ್ಯಕ್ಟ್ರಿ ಏನೆಲ್ಲ ಸಿಗಬೇಕು ಹಾಗಲ್ಲ, ಹಣ ಅಂತ ದೊಡ್ಡ ಮಟ್ಟ ಅಲ್ಲ, ಹೆಸರಂತಲ್ಲ, ಅಷ್ಟು ಆ ರೀತಿ ಪಾಪ್ಯುಲಾರಿಟಿ ಅಲ್ದಿದ್ರು ಒಂದು ಸಣ್ಣ ಮಟ್ಟದಲ್ಲಿ ಆದ್ರೆ ಮಿನಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ದೊಡ್ಡ ಮಸಾಲೆ ದೋಸೆ ಸಣ್ಣ ಮಸಾಲೆ ದೋಸೆ ಸಿಕ್ಕಿದೆ, ಪ್ರೀತಿ ವಿಶ್ವಾಸ ದೇವರ ಅಭಿಮಾನಿಗಳು ಎಲ್ಲ ಸಿಕ್ಕಿತ್ತು ನಮಗೆ. ಆಟೋಗ್ರಾಫ್ ತಗೊಳ್ಳೋದಾಗ್ಲಿ, ಸೆಲ್ಫಿ ತಗೊಳ್ಳೋದಾಗ್ಲಿ, ಹೋದಲ್ ಜನಮುತಿಗೆ ಹಾಕೋದಾಗ್ಲಿ, ಇದೆಲ್ಲ ನಮ್ಗೆಲ್ಲ ಸಿಕ್ಕ ಅಂದ್ರೆ ಅದೇ ಒಂದು ಉದ್ದೇಶಕ್ಕೆ ಅಂತ ಹೇಳಿ ಅಲ್ಲ. ಆದ್ರೂ ಒಂದು ಇನ್ನೂ ಆಸೆ ಉಂಟು, ಒಂದು ದೊಡ್ಡ ಬೆಳಿ ಪರದೆಯಲ್ಲಿ ಮಿಂಚಬೇಕು ಅಂತ. ಮೂರು ಮುತ್ತೆ ಅಂತ ಇದೆ ಒಂದು ಚಲನಚಿತ್ರ ಮಾಡ್ಬೇಕಂತ ಒಂದು ಆಸೆ ಉಂಟು. ಆದ್ರೆ ಸದ್ಯದ ಪರಿಸ್ಥಿತಿ ಅಲ್ಲ, ಯಾಕಂದ್ರೆ ನಾವೀಗ 3-4 ವರ್ಷ ಹಿಂದೆ ಹೋಯ್ತು ಈಗ ಕೊರೋನಾ ಬಂದ್ರಿಂದ. ಆದ್ರಿಂದ ಅದೊಂದು ಎಂಬಿಷನ್ಸ್ ಉಂಟು ನಮ್ದು ಹತ್ರ ಅಷ್ಟೇ. ಹಂಗೆ ಸರ್, ಈಗ ನೀವು ಅಂದ್ರೆ ನಮ್ಮ ಈಚೆ ಸೈಡ್ ಅಂದ್ರೆ ನಾಟಕ ಪ್ರದರ್ಶನ ಮಾಡೋಕ್ಕಿಂತ ಜಾಸ್ತಿ ನೀವು ಉತ್ತರ ಕನ್ನಡ ಆಚೆ ಕಡೆನೆ ಹೋಗು ಜಾಸ್ತಿ ಅಲ್ಲ ಎಂದ ಅಂದ್ರೆ ಆಚೆ ಸೈಡ್ ಅಂದ್ರೆ ಸೊ ಅಲ್ಲಿ ನಿಮ್ಗೆ ಸುಮಾರು ಜನ ಅಭಿಮಾನಿಗಳಿದ್ರ? ಖಂಡಿತ, ಅಂದ್ರೆ ಇವ್ರಿಗೆ ಕೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಇದು ನಾರ್ತ್ ಕೇಂದ್ರ ಹೆಚ್ಚಾಗಿ ನಮಗೆ ಅನ್ನ ಕೊಟ್ಟದ್ದು ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಜನ ಈ ನಾಟಕ ಬುಕ್ ಮಾಡಬೇಕಾದ್ರೆ ಇಲ್ಲೆಲ್ಲ ಹಾಗೆಲ್ಲ ಒಂದು 15-1 ತಿಂಗಳಲ್ಲಿ ಅವರೆಲ್ಲ ವರ್ಷದ ಹಿಂದೆ ಬರುವ ವರ್ಷಕ್ಕೆ ಬುಕ್ ಮಾಡಿ ಬಿಡ್ತಾರೆ, 8-10 ತಿಂಗಳು ಇರೋ ಹೊತ್ತಿಗೆ ಬುಕ್ ಮಾಡಿ ಬಿಡ್ತಾರೆ. ಮತ್ತು ಸ್ವಲ್ಪ ಈ ನಾಟಕದ ಹುಚ್ಚು ಸ್ವಲ್ಪ ಜಾಸ್ತಿ ಕ್ರೇಜ್ ಉಂಟು ಅಲ್ಲಿ ಜನರಿಗೆ. ಹೌದೌದು, ಆದ್ರಿಂದ ಅಲ್ಲಿ ಫಸ್ಟ್ ಬುಕ್ ಮಾಡಿದ್ರಿಂದ ನಮ್ಗೆ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಹಂಗಾಗಿ ನಾವು ಎಂತ ಮಾಡ್ಕೊಂಡು ಇವ್ರು ಬುಕ್ ಮಾಡ್ಕೊಂಡು ಅವ್ರು ಬುಕ್ ಮಾಡಿರೋದು ಹೆಚ್ಚಾಗಿ ನಮ್ಗೆ ಅಲ್ಲಿ. ಮತ್ತು ಫಿಕ್ಸ್ ಮಾಡಿ ಬಿಡ್ತಾರೆ ಡೇಟನ್ನ, ಈ ಸಲ ಜನವರಿ 17 ಬರುವ ವರ್ಷ ಫಿಕ್ಸ್ ಅಂತ ಅಡ್ವಾನ್ಸ್ ಕೊಟ್ಟು ಬಿಡ್ತಾರೆ. ಆದ್ರೆ ನಮ್ಗೆ ಹೆಚ್ಚಿನ ಜನ ಅದೇ, ನಾವು ಹೆಚ್ಚಾಗಿ ನಾರ್ತ್ ಕೇಂದ್ರ ಇರೋದಂದ್ರೆ ಹಾಗೆ ಅವ್ರು ಮೊದಲೇ ಬುಕ್ ಮಾಡಿ ಇರ್ತಾರೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಂಗಾಗಿ ಅಷ್ಟೇನು ಮತ್ತೇನು ವ್ಯತ್ಯಾಸ ಅಲ್ಲ. ಮತ್ತು ಸ್ವಲ್ಪ ನಮ್ಮ ಇದು ಅಲ್ಲಿ ಸ್ವಲ್ಪ ಜಾಸ್ತಿ ಆಪ್ಟ್ ಆಗುತ್ತೆ ನಮ್ಮ ಈ ನಾಟಕದ ಸ್ಟೋರಿಯೋ ಅದು. ಅಲ್ಲಿನ ಜನರಿಗೆ ಭಾರಿ ಭಾರಿ ಖುಷಿ ಅಂದ್ರೆ ಅಷ್ಟು ನೀವು ಜನ ಸೇರೋದು ನೋಡಿದ್ರೆ ಮಿನಿಮಮ್ 3,000 ಕಡಿಮೆ ಜನ ಎಲ್ಲೂ ಇಲ್ಲ ನಾರ್ತ್ ಕೇಂದ್ರದಲ್ಲಿ ಏನು ಪ್ರಶ್ನೆ ಇಲ್ಲ. ಮತ್ತು ಈ ಇದು ಒಂಥರ ಏನಂದ್ರೆ ಮಾನಿಟರ್ ಮಾಡಿದಾಗೆ ನಮ್ಮೊಂದು ಜೋಕ್ಸ್ ಹೇಳಿದಾಗೆ ನೆಗೆ ಬರ್ತದೆ ಕಡೆ ಸ್ಟಾಪ್, ಮತ್ತೆ ನಮ್ಮ ಜೋಕ್ಸ್ ಮತ್ತೆ ನೆಗೆ ಮತ್ತೆ ಸ್ಟಾಪ್, ಸ್ಟೋರಿ ಆಗೋತ್ತಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಅನುಭವಿಸ್ತಾರೆ. ಅಳುವ ಸಿನ್ ಬಂದ್ಕೊಳ ಅಳುತ್ತಾರೆ ಜನರು, ಸ್ವಲ್ಪ ಮುಗ್ಧರು ಆಗಿರ್ತಾರೆ ಜನರು. ಆದ್ರಿಂದ ಭಾರಿ ಒಂದು ಅಲ್ಲಿ ಮಾಡ್ಲಿಕ್ಕೆ ಒಂದು ಖುಷಿ ಅಂದ್ರೆ ಅಷ್ಟೇ, ಎಲ್ಲ ಕಡೆ ಅಷ್ಟೇ. ಆದ್ರೆ ಬುಕ್ಕಿಂಗ್ ಇಲ್ಲಿ ಫಸ್ಟ್ ಯಾರು ಮಾಡ್ತಾರೆ ಅವ್ರು ಯಾರು ಇಲ್ಲಾರ ಆಡ್ತಾರೆ. ಆದ್ರೆ ಅವರೆಲ್ಲ ಮೊದಲೇ ಅಡ್ವಾನ್ಸ್ ಆಗಿ ಮಾಡಿ ಬಿಡ್ತಾರೆ, ಈಗ ಚೌತಿಯಲ್ಲಿ ನೋಡಿ ಒಂದು 6-7 ದಿವಸ ಅಲ್ಲೇ ಇರ್ತೇವೆ ನಾವು ಹೆಚ್ಚಾಗಿ. ಆದ್ರಿಂದ ಅಷ್ಟೇ. ಹಾಗೆ ಮತ್ತೊಬ್ರು ಕಾಲರ್ ರೆಡಿ ಇದ್ರು, ವಿಜಯಲಕ್ಷ್ಮಿ ಅಂತ ಹೇಳಿ ವಿಟ್ಲದಿಂದ ಫೋನ್ ಮಾಡ್ತಾ ಇದ್ರು. ಹಲೋ, ನಮಸ್ತೆ. ಹಲೋ ಹಲೋ, ಹಾ ಹೇಳಿ. ನಮಸ್ತೆ ಮೇಡಮ್. ವಿಜಯಲಕ್ಷ್ಮಿ ಲಾಕ್ಡೌನ್ ದಾವನ್ ಕೈ ಮಳರಿ ಜೇನ್ ಸೇರು ಚೆನ್ನವೇ ತಶ್ದೌನ್ ಗೆ ವೈ 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 ಕೊಂಕಣಿ ತೀನ್ ರತ್ನ ಮಾಡ್ತದ ತೀನ್ ರತ್ನ ವೈ 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 ವಿಜಯಲಕ್ಷ್ಮಿ ಭಟ್ ಅಂತ ಹೇಳಿ ನಮ್ಮ ಯಜಮಾನರು ಕೂಡ ನಾಟಕದಲ್ಲೆಲ್ಲ ಪಾರ್ಟ್ ಮಾಡುವವರು, ಈಗ ಮಾಡುದಿಲ್ಲ ಅದಲ್ಲೆಲ್ಲ ಮಾಡ್ತಿದ್ದವರು.
ಹಾಗೆ ನಮ್ಗೆ ತುಂಬಾ ಖುಷಿ ಆಯ್ತು ನೋಡಿ ಅವರನ್ನು ಒಬ್ಬೊಬ್ಬರದ್ದು ಆಕ್ಟ್ ಕೂಡ ಅದು ಸಾಧ್ಯ ಇಲ್ಲ ಯಾರಿಗೆ ಹಾಗೆ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಉಂಟು ಒಂದು ಕೆಪ್ಪನಾಗಿ ಮತ್ತೊಂದು ಮಾತು ಬರ್ದ ಇದಾಗಿ ಎಲ್ಲ ಮಾತಾಡೋದು ಒಬ್ರು ಮಾತಾಡೋದು ಹೇಗೆ ಅವರೊಂದು ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಂಡು ಹೋಗ್ತಾರೆ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ ಖುಷಿ ಆಗ್ತದೆ ನೀವು ಕಾಲ್ ಮಾಡೋದು ನಮ್ಗೆ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಆಶೀರ್ವಾದ ಆಶೀರ್ವಾದ ಥ್ಯಾಂಕ್ಸ್ ಮೈ ಇಲ್ಲಿ ಅಂದ್ರೆ ಕೊಂಕಣಿ ಬಂದು ಒಂದು ಹೇಳ್ತೇನೆ ನಾವು ಎರಡೂ ಭಾಷೆಯಲ್ಲಿ ನಾಟಕ ಮಾಡ್ತೇವೆ ಅದೊಂದು ನಮ್ದು ಪ್ಲಸ್ ಪಾಯಿಂಟ್ ಆದ್ರಿಂದ ಕೊಂಕಣಿ ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಮೇನ್ ಕನ್ನಡ ಆದ್ರೂ ಕೊಂಕಣಿ ಸಮೇತ ನಾವು ಮಾಡ್ತೇವೆ ಸೇಮ್ ಅಲ್ಲಿ ಹೋದ ನಂತರ ಈಗ ಕೊಂಕಣಿ ಆ ನಾರ್ತ್ ಕೇಂದ್ರ ಅಂತ ಪ್ರಶ್ನೆ ಬಂದಾಗ ಹಾಗೆ ನಾರ್ತ್ ಕೇಂದ್ರ ಕೊಂಕಣಿ ಜಾಸ್ತಿ ಎಲ್ಲ ಮಾತಾಡೋದು ಜಾಸ್ತಿ ಗೋವಾ ಸೈಡ್ ಟಚ್ ಇರೋದ್ರಿಂದ ನಾವು ಮಿಕ್ಸ್ ಮಾಡಿ ಮಾಡ್ತೇವೆ ಜನರಿಗೆ ಬಾರಿ ಇಷ್ಟ ಆಗುತ್ತೆ ಮಿಕ್ಸ್ ಮಾಡಿ ಮಾಡ್ತಾ ಹೋಗ್ತೇವೆ ಹಾಗಾಗಿ ಮತ್ತೊಬ್ರು ಕಾಲರ್ ಹೇಳಿದ್ರು ಅವರೊಟ್ಟಿಗೆ ಮಾತಾಡುವ ಸುರೇಶ್ ಅಂತ ಹೇಳಿ ಕುಂದಾಪುರದಿಂದ ಫೋನ್ ಮಾಡ್ತಾ ಇದ್ರು ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ಹೇಳಿ ಮಾತಾಡಿ ಸುರೇಶರೇ ಮಾತಾಡಿ ನಮಸ್ತೆ ನಮಸ್ತೆ ಕುಂದಾಪುರದಿಂದ ನಮಸ್ತೆ ನಮಸ್ತೆ ಹೇಳಿ ಮತ್ತೆ ನಿಮ್ಮ ಮೂರು ಜನರಿಗೂ ನಮ್ಮ ವಿಶಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ದು ಆಕ್ಟಿಂಗ್ ಎಲ್ಲ ಬಾರಿ ಒಳ್ಳೆ ಆಗ್ತಾ ಉಂಟು ನೋಡ್ತಾ ಇದ್ದೇನೆ ನಾನೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮಜೆ ಕಾಕಿ ಸಲ್ಲಿ ಸೂಪರ್ ಮಾಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ದು ಆಶೀರ್ವಾದ ಯಾವಾಗಲೂ ಇದೆ ನಿಮ್ಮ ಮೂರು ಜನರಲ್ಲಿ ಖಂಡಿತ 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 ಓಕೆ ದೇವ್ರು ಒಳ್ಳೇದು ಮಾಡಿ ವೆಂಕಟರಮಣ ದೇವ್ರು ಒಳ್ಳೇದು ಮಾಡಲಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸುರೇಶ್ ಆಯ್ತು ಆಲ್ ದ ಬೆಸ್ಟ್ ಮೂರು ಜನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಂತ ಗೊತ್ತಾಯ್ತಲ್ವಾ ಶಾನ್ಭೋಗ್ರ ಹಾ ಸುರೇಶ್ ಶಾನ್ಭಾಗ್ ಕರ್ನಾಟಕ ಬ್ಯಾಂಕ್ ಕುಂದಾಪುರ ಕರ್ನಾಟಕ ಹಾ ಗೊತ್ತಾಯ್ತು 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 ಸುರೇಶ್ ಶಾನ್ಭಾಗ್ ಓಕೆ ಓಕೆ ಸುರೇಶ್ ಶಾನ್ಭಾಗ್ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಓಕೆ ಥ್ಯಾಂಕ್ ಯು ಸಂತೋಷ್ ಸರ್ ಒಂದು ಡೈಲಾಗ್ ಕೇಳ್ಕೊಳ್ಳೆ ಆಸೆ ಆಗ್ತಿತ್ತು ಮೂರು ಜನರ ಹತ್ರ ನನಗೆ ಅಗಳಿಂದ ಕಾಯ್ತಾ ಇದ್ದೆ ನಾನು ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಎಷ್ಟೊತ್ತಿಗೆ ಹೇಳ್ತೀರಿ ನಾಳೆ ಯಾವ ಡೈಲಾಗ್ ಡೈಲಾಗ್ ಹೇಳಕ್ ನಾವು ಶುರು ಮಾಡಿದ್ರೆ ಅರ್ಧ ಗಂಟೆ ನಿಲ್ಸುದಿಲ್ಲ ಸರ್ವ್ ಮಾಡಿ ಸರ್ ನೀವು ನಿಮ್ಮ ಡೈಲಾಗ್ ನಾಟಕ ಕಾಮ್ಕೆ ನಾವು ಕಾಯ್ತಾ ಇದ್ದೀವಿ ಮೂರು ಮುತ್ತು ನಮ್ದು ಫೇಮಸ್ ಆಗ್ಲಿಕ್ಕೆ ಹೋಗಿ ಮೂರು ಮುತ್ತಿದೆ ಒಂದು ಮಾತಾಡು ಹುಡುಗಿ ನೋಡು ಸರ್ ಹುಡುಗಿ ನೋಡ್ಲಿಕ್ಕೆ ಹೋಗಿ ಹುಡುಗಿ ನೋಡ್ಲಿಕ್ಕೆ ಹೋಗುದು ಹೋಗುವ ಹೋಗುವ ಇವತ್ತು ನಮಗೆ ಹುಡುಗಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಹೌದು ತಲೆ ಬೇಷೆ ಮಾಡೋದು ಬೇಡ ಯಾರಿಗೆ ಸಿಗ್ತದೆ ನೋಡುವ ಹೋಗುವ 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 ಏನು ಏನಂತ ಗೊತ್ತಿಲ್ಲ ಹೋಗುವ ಅಂದ್ರೆ ಕುಳು ಇವನು ರೆಡಿ ಆಗಿ ಬಿಟ್ಟ ಹುಡುಗಿ ಮನೆಗೆ ಗೊತ್ತಾಯ್ತ ಮದುವೆ ಬಾಸಿಂಗ ಎಲ್ಲ ಕಟ್ಕೊಳ್ತಾರಲ್ಲ ಮದುವೆ ಮದುವೆ ಹೋಗುವ ಹೋಗುವ ನಾಗದೇವರ ಪೂಜೆಗಲ್ವ ಹೋಗುವ ಹಣ್ಕಾಯ್ ತಕ್ಕ ಹೋಗುವ ಹಣ್ಕಾಯ್ ತಕ್ಕ ರಮಾನಾಥ ಅವನ್ ನಾಗದೇವರ ಪೂಜೆಗಲ್ಲ ಹುಡುಗಿ ಮನೆಗೆ ಹೋದಾಗ ದೊಡ್ಡ ದೊಡ್ಡದು ಮಾತಾಡ್ಬೇಕು ದೊಡ್ಡ ದೊಡ್ಡದು ಹೋಗುವ ಹೋಗುವ ಇಲ್ಲಿ ಪೋಸ್ಟ್ ಆಫೀಸಿಗಲ್ವಾ ರಮಾನಾಥ ಅವನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋದು ಬೇಡ ಈಗ ಹುಡುಗಿ ಮನೆ ಹೋದಾಗ ಹುಡುಗಿ ಮನೆಯವರು ನಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿರಬೇಕು ಹೌದಲ್ವಾ ಇಲ್ಲ ನಾವು ಹೆಡ್ರು ದಡ್ರು ಅಂತ ಗೊತ್ತಾಗ್ತದೆ ಹೌದಲ್ವಾ ಆದ್ರಿಂದ ಅಲ್ಲಿ ಹುಡುಗಿ ಮನೆ ಹೋದಾಗ ಕೆಲವು ನಂಗೆ ಸಂದೇಹ ಉಂಟು ಡೌಟ್ ಉಂಟು ಆ ಡೌಟ್ ಅನ್ನು ಪರಿಹರಿಸಿದ್ರೆ ಮಾತ್ರ ನಿಮ್ಮ ಜೊತೆ ಹುಡುಗಿ ನೋಡ್ಲಿಕ್ಕೆ ಬರ್ತೇನೆ ನಾನು ಹುಡುಗಿ ನೋಡ್ಲಿಕ್ಕೆ ಬರ್ತಿಲ್ಲ ನಂಬರ್ ಒಂದೇನು ಡೌಟ್ ಈ ಬಾವಿಗೆ ಬೀಗ ಹಾಕುದು ಹೆಂಗ ಬಾವಿಗೆ ಬೀಗ ಹಾಕುದು ಹೆಂಗೆ ಬಾವಿಗೆ ಬೀಗ ಹಾಕೋದು ಹಂಗನ್ನ ಬಾವಿಗೆ ಬೀಗ ಹಾಕೋದು ಹಂಗನ್ನ ಬಾವಿಗೆ ಬೀಗ ಹಾಕೋದು ಹಂಗನ್ನ ಬೀಗ ತಗೊಂಬೋದ ಬಾವಿಗೆ ಹಾಕೋದು ಅಯ್ಯೋ ದೇವ್ರೇ ಬಾವಿಗೆ ಕಲ್ಲು ಹಾಕೋದು ಹೆಂಗ ಅದೇ ರೀತಿ ಬೀಗ ತಗೊಳ್ಳೋದು ಬಾವಿಗೆ ಹಾಕೋದು ಅದಕ್ಕೆಲ್ಲ ಮೆಶ್ ಗೀಶ್ ವೆಲ್ಡ್ ಎಲ್ಡ್ ಎಂತ ಒಂದು ಬಿಲ್ ಮಾಡ್ದ ಮಾರಯ್ಯ ಅದರಲ್ಲೊಂದು ಕಮಿಷನ್ ಹುಡುಕಂತೆಯಲ್ಲ ಮಾರ ನೀನು ಅದೆಲ್ಲ ಇರ್ಲಿಯ ಇಲ್ಲಿಂದ ಇಲ್ಲಿಂದ ಬ್ರಹ್ಮಾವರ ಕುಂದಾಪುರ ಚಂದ್ರ ಈ ಮೂರಲ್ಲಿ ಹತ್ರ ಯಾವ್ದ ಯಾರು ಹೇಳಿದ್ದು ಇಲ್ಲಿಂದ ಸರಿ ಆಲೋಚನೆ ಮಾಡ್ಕೊಂಡು ಜಾಗದಿಂದ ದಾಜಿ ವರ್ಲ್ಡ್ ಸ್ಟುಡಿಯೋದಿಂದ ಬ್ರಹ್ಮಾವರ ಕುಂದಾಪುರ ಚಂದ್ರ ಮೂರಲ್ಲಿ ಹತ್ರ ಯಾವ್ದ ಅಲ್ಲ ಚಂದ್ರ ಹತ್ರ ಹಾ ಇದೇ ಹೊರಗೆ ಬಂದು ಕಡಿಯಾಲಿತ ಹೊರಗೆ ಬಂದು ನಿಂತು ನೋಡು ಚಂದ್ರ ತೋರ್ತದೆ ನಿಂಗೆ ಬ್ರಹ್ಮಾವರ ತೋರುತ್ತನ್ನ ಯಾವ್ದು ಹತ್ರ ಏ ದೇವ್ರೇ ಇದು ಲಾಸ್ಟ್ ಪ್ರಶ್ನೆ ಈ ಪ್ರಶ್ನೆ ಉತ್ತರ ಹೇಳಿದ ಮಾತ್ರ ನಿಮ್ಮ ಜೊತೆ ಹುಡುಗಿ ನೋಡ್ಲಿಕ್ಕೆ ಬರ್ತೇನೆ ನಾನು ಹುಡುಗಿ ನೋಡ್ಲಿಕ್ಕೆ ಬರುವುದಿಲ್ಲ ಇವೊಂದು ಎರಡು ಇದು ಉಂಟು ಬಾಲ್ದಿ ಉಂಟು ಆ ಬಾಲ್ದಿಯಲ್ಲಿ ಅಕ್ಕಚ್ಚು ಇದು ಅಂತ ಹೇಳ್ತಾರೆ ಗಂಜಿ ನೀರು ಬಾಯಿರಿತ್ತು ಎರಡು ದನ ಇತ್ತು ಒಂದು ದನ ಸೀದಾ ಬಂದು ಒಂದು ಬಾಲ್ದಿರೋ ಬಾಲ್ದಿಯನ್ನು ಕುಡಿತದೆ ಇನ್ನೊಂದು ವರಿಬಿರಿ 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 ಬಂದು ಇನ್ನೊಂದು ಬಾಲ್ದಿರೋ ಬಾಳಿರನ್ನು ಕುಡಿತದೆ ಯಾಕೆ ಇವನಿಗೆ ಎಂಟ್ರಿ ಮಾಡೋದಕ್ಕೆ ಎಂತ ಇಲ್ಲ ಕೆಲವೆಲ್ಲ
ಅಲ್ಲ ಮಾರೆ ಸರಿ ಅಲ್ಲ ಚಿನ್ನ ಮಾಡ ಒಂದನ್ನ ಸೀದ ಬಂದು ಕುಡಿತದೆ ಇನ್ನೊಂದು ಬರ ಬೇರೆ ಬರ ಬೇರೆ ಬರ ಬಂದು ಕುಡಿತದೆ ಈ ಅಕ್ಕಿ ಯಾಕೆ 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 ಹೇಳು ಒಂದನ್ನ ಸೀದ ಬಂದು ಕುರಿತದೆ ಇನ್ನೊಂದು ಬರ ಬೇರೆ ಬರ ಬೇರೆ ಬಂದು ಕುಡಿತದೆ ಹೌದಲ್ವಾ ಅದು ಹೆಂಗೆ ಕೊಡು ನಿನ್ನ ಅಪ್ಪನ ಗಂಟಿ ಅಂತ ಹೋಯ್ತೀಗ ಮಾರಯ್ಯ ಯಾರೋ ಕಾಲ್ ಮಾಡ್ತಿದ್ದೆ ಅದನ್ನ ಕೇಳುವ ಮಾರಯ್ಯ ನೀವು ಅದನ್ನೆಲ್ಲ ಆಲೋಚನೆ ಮಾಡಲು 40 ನಿಮಿಷ ಮುಗೀತಲ್ಲಿ ಬಿಡಲಿ ಸೂಪರ್ ಸರ್ ಸೂಪರ್ ಅದರಲ್ಲೂ ನೀವು ಒಂದು ಡೈಲಾಗ್ ಸೇರಿಸ್ಕೊಂಡ್ರಲ್ಲ ಇಲ್ಲಿಂದ ಬ್ರಹ್ಮ ಅವರು ಕುಂದ ಪ್ರಚಂದ್ರ ಯಾವ ಹತ್ರದಲ್ಲಿ ಅಯ್ಯೋ ಭಾರಿ ಸೂಪರ್ ಸರ್ ನಾನೇ ಮತ್ತೆ ಓಕೆ ಮತ್ತೊಬ್ರು ಕಾಲ್ ರೆಡಿ ಇದ್ರು ಇದ್ರ ಬಗ್ಗೆ ನಾನು ಮಾತಾಡ್ದೆ ಗೌತಮಿ ಅಂತೇಳಿ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ರು ಅವರೊಟ್ಟಿಗೆ ಮಾತಾಡುವ ಹಲೋ ನಮಸ್ತೆ ಗೌತಮಿ ಅವರೇ ಹಲೋ ನಮಸ್ತೆ ಹೇಳಿ ಗೌತಮಿ ಅಂತ ಹಾ ಗೊತ್ತಾಯ್ತು ಹೇಳಿ ಪ್ರಾಪರ್ ಬ್ರಹ್ಮಾವರದಿಂದ ಹಾ 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 ನಮಸ್ತೆ ಬೆಂಗಳೂರಲ್ಲಿ ಇರೋದು ಓಕೆ ಬ್ರಹ್ಮಾವರದವರು ಬೆಂಗಳೂರಲ್ಲಿ ಇರೋದು ಹಾ ಹೇಳಿ ನಾವು ನಿಮ್ಮದು ಕಲಾಕ್ಷೇತ್ರದಲ್ಲೆಲ್ಲ ನಾಟಕ ಆದಾಗ ನಾವು ಬರ್ತೀವಿ ಮತ್ತೆ ನನ್ನ ಮಗನಿಗೆ ನಿಮ್ದು ನಾಟಕ ಅಂದ್ರೆ ತುಂಬಾ ಇಷ್ಟ 2 ವರ್ಷದ ನನ್ನ ಮಗ ಅವನ್ಗೆ ದಿನ ನಾನು ಊಟ ಮಾಡ್ಬೇಕಾದ್ರೆ ಅಮ್ಮ ಅಂತ ಹೇಳ್ತಾನೆ ನಿಮ್ ನಾಟಕ ಈಗೀಗ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಅದ ಹಾಕೊಟ್ಟು ತುಂಬಾ ಊಟ ಮಾಡ್ತಾನೆ ಊಟ ಮಾಡ್ಬೇಕಾದ್ರೆ ನಿಮ್ದೇ ನಾಟಕ ಬೇಕು ಅವನಿಗೆ ಹೌದಾ ಯೂಟ್ಯೂಬ್ ಎಲ್ಲ ಬರೋದಲ್ಲ ನೀವು ಭಾರಿ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು ಯಾಕಂದ್ರೆ ನಾನು ಇದಕ್ಕಿಂತ ಮೊದಲು ಅವ್ರ ಹತ್ರ ಮಾತಾಡುವಾಗ ಇದೊಂದು ವಿಷಯ ಹೇಳಿದ್ದು ಈಗ ನೀವು ಹೇಳಲಿಕ್ಕೂ ತಾಳೆ ಆಯ್ತು ನಾವು ಸತ್ಯ ಹೇಳಿದ ಎಳೆ ಆಯ್ತು ಅಂತಾರ ಥ್ಯಾಂಕ್ ಯು ಗೌತಮಿ ಥ್ಯಾಂಕ್ ಯು ಮೇಡಮ್ ಬನ್ನಿ ಬನ್ನಿ ಖಂಡಿತ 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 ಲಾಕ್ಡೌನ್ ಆದ ನಂತರ ಬರ್ತೇವೆ ಖಂಡಿತ ಬೆಂಗಳೂರಿಗೆ ಆಗ ಸಿಕ್ಕಿ ಓಕೆ ಸರ್ ಇದ್ರ ಮುಂಚೆ ಒಂದು ಡೈಲಾಗ್ ಹೇಳ್ರಿ ಅಲ್ಲ ನಂಗಂತೂ ಮಗು ತಡ್ಕೊಂಕ ಇಲ್ಲ ಇದು ನಿಮ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಹೆಂಗಿದಿತ್ತು ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ನೀವು ಸ್ಟಾರ್ಟಿಂಗ್ ಅದು ಹೌದು ಸ್ಟಾರ್ಟಿಂಗ್ ಮಾಡುವಾಗ ಅಂದ್ರೆ ಅಂದ್ರೆ ಈ ರೀತಿ ಜೋಕ್ಸ್ ಎಲ್ಲ ಅಂದ್ರೆ ಆಗ 26 ಇಯರ್ಸ್ ಬ್ಯಾಕ್ ಮೇನ್ ಅಂದ್ರೆ ಜೋಕ್ಸ್ ಅಂದ್ರೆ ಒಂಥರ ಕಾಮಿಡಿ ಅಂದ್ರೆ ಕೂಡ ಆಂಗಿಕ ಅಭಿನಯ ಒಂಥರ ಚೇಷ್ಟೆ ಮಾಡೋದು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಮಾತಾಡುವಾಗ ಹಾಂಗೆಲ್ಲ ಇದ್ದಿತ್ತು ನಾವು ಅದೆಲ್ಲ ಬೇಡ ಒಂಥರ ಮತ್ತು ಭಾಷೆ ಹೆಚ್ಚಾಗಿ ನಾವು ನಮ್ಮ ಇಲ್ಲಿ ನಾಟಕ ಆಡುವಾಗ ಹುಬ್ಬಳ್ಳಿ ಭಾಷೆಯನ್ನ ಮಂಡ್ಯದ ಭಾಷೆಯನ್ನ ಅಂದ್ರೆ ಕಾಮಿಡಿಗೆ ಅಂದ್ರೆ ಬಳಸ್ತಾ ಇದ್ದು ನಾವು ಅದೊಂದು ಚೇಂಜ್ ಮಾಡಿ ನಾವು ಈಗ ನೋಡಿ ಇದೇ ಈಗ ನಾಟಕ ನಾವು ಮಾಡಿದ್ದೇ ಈಗ ನಾನು ಮಾತಾಡೋದು ಇದೇ ಸ್ಟೈಲ್ ಅಲ್ಲಿ ಮಾತಾಡೋದು ನಾಟಕ ಕೇಳಿ ಬೇರೆ ಸ್ವರ ಬೇರೆ ಇದು ಅಂದ್ರೆ ಬೇರೆ ಶೈಲಿ ಅಂತ ಇಲ್ಲ ಮತ್ತೆ ಹೆಚ್ಚಿನ ಮೇಕಪ್ ಅದು ಇದು ಎಲ್ಲ ಮಾಮೂಲಿ ಈಗ ನೀವಾಗಿ ಅದೇ ಅದೇ ಹೌದು ನಮ್ಮ ನಾಟಕದ ಅದೊಂದು ವಿಶೇಷ ಅದು ಜನರು ಸ್ವಲ್ಪ ಹತ್ತಿರ ಆಗ್ಲಿಕ್ಕೆ ಅದೊಂದು ಪ್ಲಸ್ ಪ್ಲಸ್ ಪಾಯಿಂಟ್ ಆಯ್ತು ಅಷ್ಟೇ ಮತ್ತೊಬ್ರು ಕಾಲ್ ಇದ್ರು ಅವರೊಟ್ಟಿಗೆ ಮಾತಾಡುವ ಇವತ್ತಾದ್ರೂ ಸುಮಾರು ಜನ ಕಾಲ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಮಾತಾಡೋಕಾತಿಲ್ಲ ಜಾಸ್ತಿ ಹಲೋ ನಮಸ್ತೆ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ ನಾವು ಇರೋದು ಬೆಂಗಳೂರಲ್ಲಿ ಪ್ರಾಪರ್ ಕುಂದಾಪುರ ಹಾ ಇರೋದು ಬೆಂಗಳೂರಲ್ಲಿ ಪ್ರಾಪರ್ ಕುಂದಾಪುರ ಹೆಸರು ಗೊತ್ತಾಯಿಲ್ಲ ನನ್ನ ಹೆಸರು ನರೇಶ್ ಅಂತ ನರೇಶ್ ಹಾ ಹೇಳಿ ಸರ್ ಹೆಸರು ನರೇಶ್ ಅಂತ ಹಾ ಗೊತ್ತಾಯ್ತು ಹೇಳಿ ಸರ್ ನಾವು ಮೂರು ಮತ್ತು ದೊಡ್ಡ ಅಭಿಮಾನಿ ನಾವು ಥ್ಯಾಂಕ್ ಯು ನರೇಶ್ ಸತೀಶ್ ಅಣ್ಣ ಹೇಗಿದ್ದೀರಿ ಆರಾಮಿದ್ದೇವೆ ಅಶೋಕ ಅಣ್ಣ ಸಂತೋಷ ಅಣ್ಣ ನರೇಶ್ರೆ ಆರಾಮಿದ್ದೆ ನರೇಶ್ರೆ ಮತ್ತೆ ಯಾವಾಗ ನಿಮ್ದು ಮತ್ತೆ ಯಾವಾಗ ನಾಟಕ ಸ್ಟಾರ್ಟ್ ಆಗುದು ಮತ್ತೆ ಪುನಃ ನಾಟಕ ಈಗ ನಮ್ಗೆ ಬಿಡುಗಡೆ ಮಾಡೋ ಮೇಲೆ ಸ್ಟಾರ್ಟ್ ಈಗ ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಆಗಿತ್ತಲ್ಲ ಈಗ ಸಭೆ ಸಮಾರಂಭ ಎಲ್ಲ ನಮ್ಗೆ ಟೆನ್ಷನ್ ಆಗುವಾಗ ನಾವು ನಿಮ್ಮ ಮೂರು ಮತ್ತು ನಾಟಕಗಳನ್ನು ನೋಡುದು ಯೂಟ್ಯೂಬ್ ಅಲ್ಲಿ ಎಲ್ಲ ಸ್ಕಿಟ್ ಬರ್ತುಂಟಲ್ಲ ತುಂಬಾ ಅದೇ ನೋಡಿ ನಮ್ಗೆ ಖುಷಿ ಪಡೋದು ಥ್ಯಾಂಕ್ ಯು ಅದು ಮತ್ತೆ ನೀವು ಆದಷ್ಟು ಬೇಗ ನಿಮ್ಮ ಪುನಃ ನಾಟಕ ಸ್ಟಾರ್ಟ್ ಆಗ್ಲಿ ನಾವೆಲ್ಲ ದೇವರಿಗೆ ಬೇಡ್ಕೊಳ್ತೀವಿ ಎಲ್ಲಾ ಕಲಾವಿದರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನರೇಶ್ ಥ್ಯಾಂಕ್ ಯು ನೆಕ್ಸ್ಟ್ ಬೆಂಗಳೂರಿಗೆ ಬಂದಾಗ ನಾವು ನಿಮ್ಮನ್ನ ಮೀಟ್ ಆಗ್ತೀವಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸಂತೋಷ ಅಣ್ಣ ಥ್ಯಾಂಕ್ ಯು ಹಾಗೆ ಸರ್ ಈಗ ಅಂದ್ರೆ ಮೊಬೈಲ್ ಎಲ್ಲ ಬಂದಿಂತ ಅಂತ ಹೇಳಿದ್ರೆ ಈಗ ಹೆಚ್ಚು ಮೊಬೈಲ್ ಟಿವಿ ಎಲ್ಲ ಬಂದ್ ಜಾಸ್ತಿ ಅಂದ್ರೆ ನಾಟಕ ಅಂದ್ರೆ ಬಪ್ಪೂರ್ ಜನ ಕಡಿಮೆ ಅಂದಳಿ ಹೇಳಕ್ ಮೊದ್ಲೇನಂತ ಕೆಲವ್ರ ಮನೆ ಟಿವಿ ಇರ್ತಿರ್ಲಿಲ್ಲ ನಾಟಕ ಅಂದ್ರೆ ಕೂಡಲೇ ಇಡೀ ಮನೆ ಮಂದಿ ಎಲ್ಲ ಬಂದು ಕೂತ್ಕಂತಿದ್ರು ಈಗ ಹಂಗಲ್ಲ ಟಿವಿ ಆಯ್ತು ಮೊಬೈಲ್ ಆಯ್ತು ಎಲ್ಲ ಅದ್ರಾಗೆ ಒಂಥರ ಜನ ಕಾಲ ಕಳ್ತಾರೇನು ಅಂದ್ರೆ ಅನ್ಸುತ್ತಲ್ಲ ಅಲ್ಲಿ ಅಂದ್ರೆ ಒಂದು ಎರಡು ರೀತಿಯಲ್ಲಿ ತೊಂದರೆ ಆಯ್ತು ಮೊಬೈಲ್ ಬಂದ್ರಿಂದ ಕೆಲವು ವ್ಯೂ ಅಲ್ಲಿ ಸ್ವಲ್ಪ ಒಳ್ಳೇದಾಯ್ತು ತೊಂದರೆ ಏನಂತ ಹೇಳಿದ್ರೆ ಮೊದಲದೇ ಹೇಳಿದಾಗೆ ಎಂಥದ್ದು ಇಲ್ಲೇ ಇತ್ತು ಎಂಥ ನಾಟಕ ಮಾಡ್ರು ಜನ ಕೂತ್ಕೊಳ್ತಿದ್ರು ಮತ್ತು ಎಂಥ ಬೋರ್ ಆದ್ರೂ ಎದ್ದು ಹೋತು ಇಲ್ಲೇ ಇತ್ತು ಮನೆ ಮತ್ತೆ ಮನೆಯವಾಗ ಎಂತ ಮಾಡೋದು ಅಂತೇಳಿ ಒಂದು ನೆಕ್ಸ್ಟ್ ಈ ಜೋಕ್ಸ್ ಇದೆಲ್ಲ ಮಾಡುವಾಗ ದೊಡ್ಡ ಪ್ರಾಬ್ಲಮ್ ಆಯ್ತು ಅಂದ್ರೆ ಈಗ ನಾವು ಇಲ್ಲೊಂದು ನಾಟಕ ಮಾಡಿ ಆಯ್ತು
ಮಾಡಿ ಆ ದಿವಸ ಅದು ಜೋಕ್ಸ್ ಕಂಡ್ರು ಪಟ್ಟ ಪಟ್ಟ ಒಂದು ಟೈಪ್ ಮಾಡ್ರು ಪಟ್ಟ ಕಳಿಸಿಬಿಟ್ರು. ನಾವು ಮೂರು ದಿವಸ ಬಿಟ್ಟು ನಿಮ್ಮೂರಿಗೆ ನಾಟಕ ಬಪ್ಪೊತ್ತಿಗೆ ನಿಮ್ಗೆ ಅಷ್ಟರೊಳಗೆ ಜೋಕ್ಸ್ ಬಂದಾಗಿಬಿಟ್ಟು ನಾವು ಮಾಡೋದು ಇದು ಮೊಬೈಲಲ್ಲಿ ಬಂದಿತ್ತಲ್ಲ ಜೋಕ್ಸ್ ಮೊಬೈಲಲ್ಲಿ ಬಂದಿತ್ತಲ್ಲ ಅಂತ ನಾವೇ ಮಾಡಿದ್ದಿದ್ರು ಅಂದರೆ ಲಾಂಗ್ ಪೀರಿಯಡ್ ಲಾಂಗ್ ರನ್ ಆಗೋತ್ತಿಗೆ ಮೊಬೈಲ್. ಆದರೆ ನಮ್ದ್ರಲ್ಲೂ ಅದೊಂದು ಪ್ಲಸ್, ಯಾವುದು ಮೊಬೈಲಲ್ಲಿ ಇರುವಂಥದ್ದು ಅದಷ್ಟು ಅವಾಯ್ಡ್ ಮಾಡ್ತೇವೆ ನಾವು ಹಾಕ್ಲಿಕ್ಕೆ, ಅದು ಒಂದು ನಮ್ಮದು ಪ್ಲಸ್ ಪಾಯಿಂಟ್. ಆದರೆ ಎಲ್ಲೂ ನಾವು ಮೊಬೈಲ್ ಜೋಕ್ಸ್ ಬಳಸುವುದಿಲ್ಲ, ನಮ್ಮ ಸ್ವಂತದ್ದು ಮತ್ತು ನಮ್ದು ನಮ್ಮ ಮೂರು ಜಿಲ್ಲೆಗಳೊಳಗಿನ ಒಂದು ಇದರೊಳಗೆ ನಿತ್ಯ ಜೀವನದಲ್ಲಿ ನಡೆದ ಘಟನೆಗಳು ಅದನ್ನ ಜೆಗೆ ಬರೆಯುವುದು. ಎಲ್ಲರಿಗೆ ನಾನು ಬರೆಯುವಾಗ ಹಾಗೆ ಈಗ ನಮ್ದು ಎಲ್ಲರೂ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರು ಒಂದು ಬಸ್ ಟಿಕೆಟ್ ಎಂತ ಒಂದು ಇಲ್ಲಿ ಬಂದಾಗ ಒಂದು ಕೆಲವು ಜೋಕ್ ಸಿಕ್ತಂದು ನೋಟ್ ಮಾಡ್ಕೊಳ್ತೇನೆ. ಹೌದು, ಆದರೆ ಹೆಚ್ಚಾಗಿ ನಮ್ಮ ಹತ್ರ ಈಗ ನೀವು ಮಾತು ಸ್ವಲ್ಪ ಮಾತಾಡೋದು ಜಾಸ್ತಿ, ಹಂಗಲ್ಲ ಮಾತು ಕಮ್ಮಿ ಮಾತಾಡಲಿಲ್ಲ ನಾಟಕಕ್ಕೆ ಹಾಕ್ತರು ಇವರು, ಹಾಗೆ ಇಂಟರ್ವ್ಯೂ ಮಾತಾಡಲೇಬೇಕು. ಹೆಚ್ಚಾಗಿ ಹೋದ್ರೆ ಇಲ್ಲ ಮಾರ ನಾವು ಮಾತಾಡೋದಿಲ್ಲ, ನೀವು ಮತ್ತೆ ಅದನ್ನ ನಾಟಕಕ್ಕೆ ಹಾಕೋಕೆ ಇದ್ರಿ ಕೊಡಿ ಹಾಗೆ. ಮತ್ತೊಬ್ಬರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ಗೋಪಾಲ್ ಅಂತ, ಸೈಬರ್ ಕಟ್ಟೆಯಿಂದ. ಸೈಬರ್ ಕಟ್ಟೆಯಿಂದ ಹೇಳಿ ಸರ್. ಅದೇ ನಿಮ್ದು ಚೆನ್ನಾಗಿತ್ತು ನಾಟಕ. ಥ್ಯಾಂಕ್ ಯು. ಅವರತ್ರ ಮಾತಾಡ್ಬೇಕು. ಹೇಳಿ ಗೋಪಾಲ್ ರೇ. ಓಕೆ, ಕರ್ನಾಟಕ ಮೂರು ರತ್ನಗಳು ನಮಸ್ಕಾರ. ನಮಸ್ತೆ ನಮಸ್ತೆ. ಓಕೆ, ನಿಮ್ಮ ನಾಟಕ ಎಲ್ಲ ಚೆನ್ನಾಗುಂಟು. ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ ಓಕೆ, ಇನ್ಯಾವಾಗ ಸರ್ ನಿಮ್ಮದು ನಾಟಕಗಳು? ಅದೇ ಪರ್ಮಿಷನ್ ಸಿಕ್ಕಿದ್ರೆ ನಾಳೆ ಚೌತಿಯಿಂದಲೇ ಪ್ರಾರಂಭ ಆಗ್ಬೋದು. ಬಂದರು ನಿಮ್ಮ ಸೈಬರ್ ಕಟ್ಟೆ ಎರಡನೇ ದಿವಸಕ್ಕೂ ಬರ್ಬೋದು. ನೋಡ್ತಾ ಇದೀನೋ. ಹೌದು ಹೌದು ಹೌದು, ಆದಷ್ಟು ನಿಮ್ಮ ಲಾಕ್ಡೌನ್ ಆಮೇಲೆ ಬರ್ತಾ ಇತ್ತಲ್ಲ. ಹೌದು 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 ಹೌದು, ಅದು ಖಂಡಿತ ಅವಾಗೆಲ್ಲ ನೋಡ್ತಾ ಇದೀವಿ. ಥ್ಯಾಂಕ್ ಯು. ಅದು ನಾವು ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ. ಹೌದು ಹೌದು ಹೌದು, ಖಂಡಿತ ಯೂಟ್ಯೂಬಲ್ಲೆಲ್ಲ ಬರ್ತಾ ಇತ್ತಲ್ಲ. ಹೌದು 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 ಹೌದು. ಇವಾಗ ಬರ್ತಾ ಇಲ್ಲ ಸರ್ ನಿಮ್ದು? ಹಾ ಇಲ್ಲ, ಮಾಡ್ತೇವೆ ಸದ್ಯದಲ್ಲಿ ಮಾಡ್ತೇವೆ ಈಗ. ಹಾ ಹಾ ಹೌದು, ಅದು ತುಂಬಾ ನೋಡ್ತೇವೆ, ಎಲ್ಲ ಚೆನ್ನಾಗಿದೆ ನಮ್ಮ ನಾಟಕಗಳೆಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ನಾಟಕ ಅಂದ್ರೆ ನಾವು ಬೆಂಗಳೂರಿಗೆ ಸಹ ನೋಡಿ ಬರ್ತಾ ಇದೀವಿ. ಹೌದಾ? ಥ್ಯಾಂಕ್ ಯು, ಅಷ್ಟು ಫೇಮಸ್ ಉಂಟಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಅವ್ರ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಅದು ಅಷ್ಟೇ ಅಂತ. ನೀವು ಎಷ್ಟೋ ಜನ ಸಬ್ಸ್ಕ್ರೈಬರ್ ತುಂಬಾ ಜನ ಇದ್ರು ಅಂತ ಸ್ಟಾರ್ಟ್ ಮಾಡಿದ್ದು. ಒಂದು 8 ತಿಂಗಳೊಳಗೆ ಸರಣ 90,000 ಹತ್ರ ಆಯ್ತು, ಈಗ 96 ಹತ್ರನೂ ಆಗಿದೆ. ಅನಂತರ ನಾವೀಗ ಒಂದು 6 ತಿಂಗಳು ಆಕ್ಟಿವ್ ಇಲ್ಲ. ಲಾಸ್ಟ್ ಲಾಕ್ಡೌನ್ ಬಂದ ನಂತರ ಒಂಥರ ಮನೇಲಿ ಕಟ್ ಆಗಿದಾಗ ಆಗ್ತಿತ್ತು. ಕೆಲವು ಫ್ರೆಂಡ್ಸ್ ಸಲಹೆ ನೀಡಿ ಒಂದು ಮಾಡಿ ಕೂತಲೆ ಎಂತಕ್ಕೆ ಅಂತೇಳಿ, ಅದು ನಮ್ಗೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಅದು ಮಾಡಿದ್ರಿಂದ ನೆಕ್ಸ್ಟ್ ನಾಟಕಕ್ಕೆ ನಮ್ಗೆ ತೊಂದರೆ. ನಾಟಕದೇ ಸೀನ್ ಮಾಡ್ತಾ ಇದ್ರು, ನಾಟಕ ನೋಡುವಾಗ ಅದನ್ನ ನೋಡಿ ಆಯ್ತು ನೋಡಿ, ಅದು ಬಾಯಿಪಟ ಮತ್ತೊಂದು ಹಾಕಿ ನೋಡಿ 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 ರಿವೈಂಡ್ ಮಾಡಿ ನೋಡಿ 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 ಬಾಯಿಪಟ ಬಂದಿರ್ತದೆ. ಅದು ಒಂದು ಪ್ರಾಬ್ಲಮ್. ಆದ್ರಿಂದ ಒಂದು ಸ್ವಲ್ಪ ಒಂದು 30 ಎಪಿಸೋಡ್ ಏನು ಸ್ವಲ್ಪ ಮಾಡ್ತು, ಒಂದು 96 100,000 ಆಗ್ಬೇಕಂತ ಉಂಟು. ಅದೇನು ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ ಅಂತ ಹೇಳ್ಕೊಂಡು, ಅನಂತರ ಈ ನಾಟಕ ಬಿಟ್ಟು ನಾಟಕೇತರವಾದ ಕೆಲವು ಜೋಕ್ಸ್ಗಳನ್ನು ಮಾಡಿ ಅದನ್ನ ಇನ್ನು ಮುಂದುವರಿಸುವ ಐಡಿಯಾದಲ್ಲೂ ಉಂಟು ಈಗ. ಕೊನೆಯ ಹಂತಕ್ಕೆ ಬಂದಿತ್ತು, ಟೈಮ್ ಆದ್ರೆ ಗೊತ್ತಾಯ್ಲಿಲ್ಲ. ಏನೋ ಈಗ ನಂಗೆ 10 ನಿಮಿಷ ಆಯ್ತು ಮುಗಿದ್ಕೊಂಡು ಮಾತಾಡ್ತಿದ್ದು. ಹಾಗೆ ಸಂತೋಷ್ ಸರ್, ನಮ್ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ಅಣ್ಣ ಹೇಳದಂಗೆ ಲೈಟ್ ಬಿದ್ದು ಇನ್ನೂ ಖುಷಿ ಆಯ್ತು ನಮ್ಗೆ. ಅದೊಂದು ನಿಮ್ಮ ನಾಟಕ ಚಮ್ಮ ಡೈಲಾಗ್ ಹೇಳಿಕ್ ಕೊಟ್ರಿ, ಅದ್ರ ನಾಟಕ ಒಂದು ಫಾಲ್ಟ್ ಮಾಡದಂಗೂ ಆಯ್ತು. ಏನಂದ್ರೆ ಎನರ್ಜಿ ಬಂದಂಗೆ, ತುಂಬಾ ಎನರ್ಜಿ ಬಂದಂಗೆ ಆಯ್ತು. ತುಂಬಾ ಖುಷಿ ಆಯ್ತು, ಬಾರಿ ಖುಷಿ ಆಯ್ತು, ನಮ್ಗೂ ಖುಷಿ ಆಯ್ತು ಸರ್. ಹಾಗೆ ನೀವು ಹೇಳ್ಕೊಂಡು ಅದೇ ನೀವು ಹೇಳ್ರೆ ಅಲ್ಲಿ ಎಷ್ಟು ಬೇಗ ಟೈಮ್ ಪಾಸ್ ಆಯ್ತಾಳೆ ಗೊತ್ತಾಯ್ತು, ನಮ್ಗ ಎಂತ ಎಷ್ಟು ಬೇಗ ಪಾಸ್ ಆಯ್ತಾಳೆ ಗೊತ್ತಾ ಇಲ್ಲ. ಎಂಟ್ರಿ ಅಂತೂ ಗೊತ್ತಾ ಇಲ್ಲೂ ಇಲ್ಲ. ಅದೇ ಕರೆಕ್ಟ್, ನಂಗೂ ಹಂಗೆ. ನಾನೇನೇ ಅನ್ಸ್ಕೊಂಡಿದ್ದೆ ಅಯ್ಯೋ ಇವ್ರತ್ರ ನಾನು ಹೆಂಗ್ ಮಾತಾಡುದಪ್ಪ, ಒಂದ್ ಸ್ವಲ್ಪ ಹೆದರಿಕೆ ಇದೆ ನಂಗೆ ಸ್ಟಾರ್ಟಿಂಗ್. ಬಟ್ ಈಗ ನೀವು ಏನ್ ಎಷ್ಟು ಸಿಂಪಲ್ ಆಗಿ ಮಾತಾಡಿದ್ರಿ ಅಂದ್ರೆ ಎಲ್ರು ಕೂಡ ಹೇಳ್ತಾರೆ ಅಯ್ಯೋ ಎಷ್ಟು ಸಿಂಪಲ್ ಇದ್ರು ಕಣ ಅವ್ರ ಮೂರ್ ಜನ, ಅಷ್ಟು ನೇಮ್ ಇದ್ರು ಕೂಡ ಒಂದ್ ನೀವು ಸಿಂಪಲ್ ವ್ಯಕ್ತಿಗಳಲ್ಲ, ಅದೇ ಹೆಚ್ಚಿನ ಜನರು ನಿಮ್ಮನ್ನ ಇಷ್ಟಪಡೋದು. ಹಂಗೆ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ಕೆ ತುಂಬಾ ಖುಷಿ ಆಯ್ತು. ಹಂಗೆ ಎಷ್ಟೋ ಜನ ಅಭಿಮಾನಿಗಳು ಕಾಯ್ತಾ ಇದ್ರು ನಿಮ್ ನಾಟಕ ಯಾವತ್ ಬತ್ತೆ ಯಾವತ್ ಬತ್ ಅಂತ ಹೇಳಿ, ಆದಷ್ಟು ಬೇಗ ಎಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅದೆಲ್ಲ ಕ್ಲಿಯರ್ ಆಗಿ ಮತ್ತೆ ಪುನಃ ನೀವು ರಂಗ ವೇದಿಕೆಗೆ ಏರ್ಕಂತಲ್ಲಿ ನಾವು ಹೇಳ್ತು. ಹಾಗೆ ನಮ್ಮ ಚಾನೆಲ್ ಪರವಾಗಿ ನಿಮ್ಗೆಲ್ರಿಗೂ ಕೂಡ ಒಂದು ಧನ್ಯವಾದ. ಒಂದು ಮಾತಾಡ್ತೀನಿ, ಇನ್ನೊಂದು ಕೆಲವರು ತುಂಬಾ ಜನ ಕಾಲ್ ಟ್ರೈ ಮಾಡಿರ್ಬೋದು, ಸಿಗ್ಲಿಲ್ಲ ಹೇಳಿ ಬೇಜಾರು ಮಾಡಬೇಡಿ, ನಾಟಕ ಸುರ ಹಾಕೊಳ್ಳಿ, ಗ್ರೀನ್ ರೂಮ್ ಹತ್ರ ಬನ್ನಿ, ರೀತಿಯಿಂದ ಮಾತಾಡುವಂತ ಈ ಟೈಮ್ ಅಲ್ಲಿ ಹೇಳ್ತೇನೆ. ಮತ್ತು ಒಂದು ನಮ್ಗೆ ಅವಕಾಶ ನೀಡಿದಂತ ದಾಗಿ ವರ್ಲ್ಡ್ ನ ಎಲ್ಲ ನಿಮ್ಮ ಎಲ್ಲ ಕ್ಯಾಮರಾಮ್ಯಾನ್ ಆಗಲಿ, ನೀವು ಎಂಟ್ರಿ ಮಾಡಿದಂಥ ನಿಮ್ಮ ಪ್ರಗತಿಯವರಿಗಾಗಲಿ, ವಿಶೇಷವಾಗಿ ಇವರು ವಾಲ್ಟರ್ ನಂದಳಿಕೆ, ಯಾಕಂದ್ರೆ ಅವರನ್ನೊಂದು ನೆನಪು ಮಾಡೋದು, ಯಾಕಂದರೆ 2010 ದುಬೈ ಹೋದಾಗ ನಮ್ಮನ್ನು ತುಂಬ ಹೈಲೈಟ್ ಮಾಡಿ ನಮ್ಮ ಬಗ್ಗೆ ತುಂಬ ಪ್ರಚಾರ ಕೊಟ್ಟಂಥ ವ್ಯಕ್ತಿಗಳು 11 ವರ್ಷದ ಹಿಂದೆ ಆಗ ದುಬೈ ಹೋದಾಗ ಅಲ್ಲಿ ಸಮೇತ ನಮ್ಮ ಟಿಪ್ಪು ತೆಗೆದು ವಿಡಿಯೋ ಮಾಡಿಯೋ
ಪ್ರಚಾರಕ್ಕೆ ಅಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಆ ಚಾನೆಲ್ಗೂ ದೇವರು ಒಳ್ಳೇದು ಮಾಡಲಿ, ಇನ್ನಷ್ಟು ಎತ್ತರಕ್ಕೆ ನಿಮ್ಮ ಚಾನೆಲ್ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮ ಒಂದು ಹೇಗೆ ಮುಗಿದಂತೇಳಿ ಗೊತ್ತಾಯಿಲ್ಲ. ನೀವು ಕೂಡ ಇವತ್ತಿನ ಕಾರ್ಯಕ್ರಮ ತುಂಬ ಇಷ್ಟಪಟ್ಟರೆ ನನಗೆ ನಾನು ಎನ್ಸ್ಕಂತೆ ಈ ಮುಂದಿನ ಸಂಚಿಕೆಯಲ್ಲ ಇನ್ನೊಬ್ಬರನ್ನ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರ್ತಾರೆ. ಅಲ್ಲಿವರೆಗೂ ನೀವು ಎಂತ ಮಾಡ್ಕೋ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾ ಐಕಣಿ, ದೈಜಿವರ್ಟ್ 24/7. ನಮಸ್ಕಾರ, ನಮಸ್ತೆ.